ನೋಡಿರ್ತೀರಲ್ಲ ಕಲಿಂಬ ಇದಾರೆ ಅಂದ್ರೆ ಎಲ್ಲಿಗೆ ಬಂದಿದ್ದೀನಿ ಅಂತ ಎಂಎಸ್ ಕಾರ್ ಲಿಂಕ್ಸ್ ನೋಡ್ತಾ ಇದ್ದೀರಾ ಸರ್ ಇದು ರಿಪೀಟ್ ಕಸ್ಟಮರ್ ಗೆ ಎಲ್ಲ ನೋಡಿ ಹೇಳಂಗೇ ಇಲ್ಲ ರಿಪೀಟ್ ಕಸ್ಟಮರ್ ಗೆ ಎಂಎಸ್ ಅಂದ್ರೆ ಬಂಚಗ್ರಿ ಇರೋದು ಅಂತ ಗೊತ್ತಾಗುತ್ತೆ ನೋಡಿ ಬುಲೆಟ್ ಇದೆ ಜುಪಿಟರ್ ಹೊಸಗಡೆ ಸಿಂಗಲ್ ಸ್ಕ್ರಾಚ್ ಆಗಿಲ್ಲ ಅಷ್ಟು ಚೆನ್ನಾಗಿದೆ ಮತ್ತೆ ಜುಪಿಟರ್ ಡಿಯೋ ಜುಪಿಟರ್ ಆಕ್ಸೆಸ್ ಮೂರು ಗಾಡಿಗಳು ಇದಾವೆ ಅಪ್ರಲ್ ಇದೆ 160 ಸಿಸಿ ಬರಿ 5000 ಕಿಲೋಮೀಟರ್ ಓಡಿದೆ ಅಂತ ಟೈರ್ ಕೂಡ ನೋಡಿ ಬ್ರ್ಯಾಂಡ್ ನ್ಯೂ ಟೈರ್ ಹಾಗೆ ಎಂಟಾರ್ಕ್ ಗಳು ಇದಾವೆ ಡಿಯೋ ಇದಾವೆ ಡಿಯೋ ಒಂದಲ್ಲ ಅಂದ್ರೆ ಎರಡಲ್ಲ ಬಿಗ್ ಜಾನ್ ಗಾಡಿಗಳು ಇದಾವೆ ಮೊಪೆಡ್ ಎಲ್ಲ ನೋಡಿದ್ರಿ ಹಾಗೆ 100 ಸಿಸಿ ಗಾಡಿ ಇಲ್ಲ ಅಂದ್ರೆ ಹೆಂಗ ಹೇಳಿ ಎಂಎಸ್ ಕಾರ್ ಲಿಂಕ್ಸ್ ಅಲ್ಲಿ ಪ್ಲಾಟಿನಾ ಇದೆ C200 ಇದೆ ಹಾಗೆ ಬುಲೆಟ್ ಗಳಂತೂ ಸುರಿಮಳೆ ಅಂತಾನೆ ಹೇಳಬಹುದು ಅಷ್ಟು ಕಲೆಕ್ಷನ್ ಇದೆ ಬನಶಂಕರ ಹತ್ರ ಇರೋ ಎಂಎಸ್ ಕಾರ್ ಲಿಂಕ್ಸ್ ಗೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು ವಿಡಿಯೋ ಫುಲ್ ನೋಡಿ ಎಲ್ಲಾ ಗಾಡಿಗಳ ಡೀಟೇಲ್ಸ್ ನಮಗೆ ಕಲಿಂಬ ತಿಳಿಸ್ಕೊಟ್ಟಿದ್ದಾರೆ ಬನ್ನಿ ವಿಡಿಯೋ ನೋಡೋಣ ಸ್ಟಾರ್ಟ್ ಮಾಡೋಣ ಅಲ್ಲ ನೋಡಿದ್ರೆ ನಾವು ತಿಳ್ಕೊಬೇಕು ಅವನೇ ತಿಳ್ಕೊಂಡ್ಬೇಕು ನಾನು ಮುಕ್ತ ಆಗಿದ್ದೆ ಅಲ್ಲಿವರೆಗೂ ಅವ್ನು ಮುಕ್ತ ಆಗಲ್ಲ ಏನಂದ್ರೆ 1000 ಸಿಸಿ ಗಾಡಿನೂ ಈಗಲೂ ಓಡ್ತೀನಿ ಅದರಲ್ಲಿ ಏನಿಲ್ಲ ಗಾಡಿಗಳು ಏನು ಗೊತ್ತಾ ಸರ್ ಗಾಡಿ ಓಡಿಸಕ್ ಧೈರ್ಯ ಬೇಕು ಏಜ್ ಏನು ಬೇಕಾಗಿಲ್ಲ ನೋಡ್ತಾ ಇದ್ದೀರಾ ಎಂ ವಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಎಂ ವಿ ಪಿ ಮಾತಾಡ್ತಾ ಇದ್ದೀನಿ ನಿಮಗೆ ಗೊತ್ತು ಎಂ ಎಸ್ ಕಾರ್ ಲಿಂಕ್ಸ್ ಅಲ್ಲಿ ಅವಾಗವಾಗ ವಿಡಿಯೋ ಮಾಡ್ತಾನೆ ಇರ್ತೀನಿ ಅಂತ ಸೊ ಇಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ನಿಮಗೂ ಗೊತ್ತು ಎಲ್ಲ ತರದ ಬೈಕ್ಗಳು ಇಲ್ಲಿ ಸಿಗುತ್ತೆ ನಿಮಗೆ ಎಂ ಎಸ್ ಕಾರ್ ಲಿಂಕ್ಸ್ ಅಲ್ಲಿ ಸೊ ಅದಕ್ಕೆ ಅಲ್ವಾ ಇಲ್ಲಿ ವಿಡಿಯೋ ಮಾಡೋದು ನಮ್ಮ ಜೊತೆ ಇವತ್ತು ಆಸ್ ಯೂಶುವಲ್ ಕಲೀಂ ಸರ್ ಯಾವಾಗಲೂ ಮಾತಾಡೋದು ಇವತ್ತು ಅವರೇ ಮಾತಾಡ್ತಾ ಇರೋದು ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ ಸರ್ ನಮಸ್ಕಾರ ನಾನು ಸೂಪರ್ ಆಗಿದ್ದೀನಿ ನೀವು ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ನಿಮ್ದು ಲಾಸ್ಟ್ ವಿಡಿಯೋ ಮಾಡಿದ್ರಲ್ಲ ಲಾಸ್ಟ್ ವಿಡಿಯೋ ಮಾಡಿದ್ಮೇಲೆ 10-15 ಡೇಸ್ ಅಲ್ಲಿ ಗಾಡಿ ಎಲ್ಲ ನೀವು ಅವಾಗ ಇಷ್ಟ ಆಗಿದ್ದು ಗಾಡಿ ಎಲ್ಲ ಖಾಲಿ ಆಗ್ಬಿಟ್ಟು ಅದು C200 ಅಂತ ಒಂದು ಹಾಕಿದ್ವಿ ಅದು ಎಲ್ಲ ಸ್ಟ್ರೈಟ್ ಡಿಸ್ಟ್ರಿಕ್ಟ್ ಲೆವೆಲ್ ಇಂದ ಕಸ್ಟಮರ್ ಗಳು ಬಂದ್ರು ಒಂದು ಎಲ್ಲ ಗಾಡಿಗಳು 2 ಡೇಸ್ ಅಲ್ಲಿ ಖಾಲಿ ಆಗ್ಬಿಡ್ತು ಹೌದು ಥ್ಯಾಂಕ್ ಯು ಹೇಳ್ಬಿಡಿ ಸರ್ ನಮ್ಮ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಸಬ್ಸ್ಕ್ರೈಬರ್ ಎಲ್ಲ ಅವ್ರ ಕಡೆಯಿಂದ ಇದೆಲ್ಲ ನಡೀತಾ ಇರೋದು ಹೌದು ಕಸ್ಟಮರ್ ಇಲ್ಲ ಅಂದ್ರೆ ನೀವು ಇಲ್ಲ ನಾವು ಇಲ್ಲ ಹೌದು ಅವರಿಂದನೇ ಎಲ್ಲ ಆಗ್ತಾ ಇರೋದು ಹೌದು ಹೌದು ಮತ್ತೆ ಇವತ್ತು ಸುಮಾರು ಎಷ್ಟು ಬೈಕ್ ಗಳು ನೋಡಬಹುದು ಆರಾಮಾಗಿ ಒಂದು 70 ಬೈಕ್ ಗಳು ನೋಡಬಹುದು 70 ಬೈಕ್ಸ್ ನೋಡಬಹುದು ಓಕೆ ಸ್ಕೂಟರ್ ಇಂದ ಹಿಡಿದು ಬೈಕ್ಸ್ 350 ಬುಲೆಟ್ಸ್ ಗಳು ಆಮೇಲೆ 500 ಸಿಸಿ ವರೆಗೂ ಎಲ್ಲ ಗಾಡಿಗಳು ಇದೆ ಲೋನ್ ಎಲ್ಲ ಯಾವ ತರ ಸರ್ ಲೋನ್ ನಾವು ಇದು ಡೆಕ್ಕನ್ ಫೈನಾನ್ಸ್ ಅವರು ಇದಾರಲ್ಲ ಡೆಕ್ಕನ್ ಫೈನಾನ್ಸ್ ಆಲ್ ಓವರ್ ಕರ್ನಾಟಕ ಮಾಡ್ತೀನಿ ಅಂತ ಅದಾರೆ ದೂರ ದೂರಿಂದ ಹಳ್ಳಿಗಳಿಂದ ಎಲ್ಲ ಬರ್ತಾರೆ ಕಸ್ಟಮರ್ ಗಳು ಲೋನ್ ಆಗುತ್ತಾ ಅಂತ ಕೇಳ್ತಾರೆ ಅದಕ್ಕೋಸ್ಕರ ಅವ್ರಿಗೋಸ್ಕರ ವಿಲೇಜಸ್ ಗೋಸ್ಕರ ನಾನು ಇದು ಕರೆದಿದ್ದೀನಿ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಕ್ಟ್ ಲೆವೆಲ್ ಗೆ ಫೈನಾನ್ಸ್ ಮಾಡ್ಸೋಣ ಅಂತ ಡೆಕ್ಕನ್ ಫೈನಾನ್ಸ್ ಅವ್ರು ಬಂದಿದ್ದಾರೆ ಅವ್ರು ಡೆಕ್ಕನ್ ಫೈನಾನ್ಸ್ ಅವ್ರಿಗೆ ಅತ್ರ ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಮಾತಾಡೋಣ ಕುಟ್ಬಿಡಿ ಅವ್ರಿಗೆ ಹೇಳ್ಬಿಡಿ ಹೇಳಿ ಸರ್ ಯಾವ ತರ ಸರ್ ಟರ್ಮ್ಸ್ ಅಂಡ್ ಕಂಡೀಷನ್ 100% ಆಲ್ ಓವರ್ ಕರ್ನಾಟಕ ಆಗೇ ಆಗುತ್ತೆ ಲೋನ್ ಮಾಡ್ಕೊಡ್ತೀವಿ ಇನ್ನೊಂದು ಏನಂದ್ರೆ ಬರೀ ಡಿಸ್ಟ್ರಿಕ್ಟ್ ಮಾತ್ರ ಆಗುತ್ತೆ ಡಿಸ್ಟ್ರಿಕ್ಟ್ ಆಚೆ ಇರೋ ಲೂರ್ ಇದಕ್ಕೆಲ್ಲ ಆಗಲ್ಲ ಪಕ್ಕ ಡಿಸ್ಟ್ರಿಕ್ಟ್ ವೈಸ್ ಆದ್ರೂ ಮಾಡ್ಕೊಡ್ತೀರಲ್ಲ ನಮ್ದು ಸಿವಿಲ್ ಇಶ್ಯೂಸ್ ಇದ್ರೂ ಕೂಡ ನಾವು ಮಾಡ್ಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟಾದ್ರೂ ಪ್ರಯತ್ನ ಮಾಡ್ಕೊಡ್ತಾ ಇದೀರಲ್ಲ ತುಂಬಾ ಜನ ಡಿಸ್ಟ್ರಿಕ್ಟ್ ವೈಸ್ ಬರೋದು ನಮ್ಮ ಕಡೆ ನಾರ್ತ್ ಕರ್ನಾಟಕ ತುಂಬಾ ಜನ ಬರ್ತಾರೆ ಇಲ್ಲಿ ಬೆಂಗಳೂರಿಗೆ ಹುಡ್ಕೊಂಡು ಅವ್ರಿಗೆಲ್ಲ ಲೋನ್ ಮಾಡ್ಕೊಡಿ ಆದಷ್ಟು ಟ್ರೈ ಮಾಡಿ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ನಿಮ್ ಲೊಕೇಶನ್ ಹೇಳ್ಬಿಡಿ ಗೊತ್ತು ಆದ್ರೂ ಹೇಳಬೇಕು ಹೊಸ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಬನಶಂಕರಿ BMTC ಬಸ್ ಸ್ಟ್ಯಾಂಡ್ ಇಂದ 15th ಶಾಪ್ 15ನೇ ಶಾಪ್ ಟುವರ್ಸ್ ಸಿಟಿ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಇಂದ ಮೂವ್ ಮಾಡಿದ್ರೆ ಅಲ್ಲೇ ಲೆಫ್ಟ್ ಸೈಡ್ ಅಲ್ಲೇ ನಮ್ಮ ಮೆಟ್ರೋ ಕೂಡ ಹತ್ರ ಆಗುತ್ತೆ ಸ್ನೇಹಿತರೆ ವರಿ ಮಾಡೋ ಅವಶ್ಯಕತೆ ಇಲ್ಲ ಮೆಟ್ರೋ ಇದೆ BMTC ಬಸ್ ಸ್ಟ್ಯಾಂಡ್ ಇದೆ KSRTC ಬಸ್ಗಳು ಬರುತ್ತೆ ಎಲ್ಲಾ ಕಡೆಯಿಂದ ಆಲ್ ಓವರ್ ಕರ್ನಾಟಕದಿಂದ ಇಲ್ಲಿ ಬರೋ ತುಂಬಾ ಈಸಿ ಇರುತ್ತೆ ಸ್ನೇಹಿತರೆ ಇಲ್ಲಿ ಸಿಗದೆ ಇರೋ ಬೈಕ್ ಇಲ್ಲ ಪ್ರತಿಯೊಂದು ಬೈಕ್ ಗಳು ಇಲ್ಲಿ ಮೇಂಟೈನ್ ಮಾಡಿರ್ತಾರೆ ಬುಲೆಟ್ ಬೇಕಾ ಬುಲೆಟ್ ಮೊಪೆಡ್ ನಿಮಗೆ ನಾರ್ಮಲ್ C200 ಸ್ಪ್ಲೆಂಡರ್ ಪ್ಲಸ್ ಪ್ಲಾಟಿನ ಪ್ರತಿಯೊಂದು ಬೈಕ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ ನಿಮಗೆ ಮೆಟ್ರೋ ಅಂತೂ ಹತ್ರ ಬನಶಂಕರಿ ಬಸ್ ಸ್ಟಾಪ್ ಹತ್ರನೇ ನಿಮಗೆ ಮೆಟ್ರೋ ಸ್ಟೇಷನ್ ಬರುತ್ತೆ ನಿಮಗೆ ಬಸ್ ಸ್ಟಾಪ್ ಕೂಡ ಹತ್ರ ಆಗುತ್ತೆ ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಜಸ್ಟ್ 100-200 ಮೀಟರ್ ಅಲ್ಲಿ ದೂರದಲ್ಲಿದೆ ಅಷ್ಟೇನೆ ಮತ್ತೆ ಬೇರೆ ಏನಾದರೂ ಹೇಳೋದಿದೆಯಾ ಸರ್ ಡಾಕ್ಯುಮೆಂಟ್ ಏನಾದರೂ ಕಸ್ಟಮರ್ ಗಳೇ ಡಾಕ್ಯುಮೆಂಟ್ ದೂರ ದೂರಿಂದ ಬರ್ತಾರೆ ಕಸ್ಟಮರ್ ಗಳು ಆಲ್ ಓವರ್ ಕಂಡಾಗ ಕರ್ನಾಟಕ ಆಟೋ ಟ್ರಾನ್ಸ್ಫರ್ ಆಗುತ್ತೆ ಇಲ್ಲ ಅನ್ನೋದು ಮೈಂಡ್ ನಲ್ಲಿ ಸಂಕೋಚ ಇರುತ್ತೆ ಅದಕ್ಕೆ ಅವ್ರಿಗೆ ಫಸ್ಟ್ ಹೇಳ್ಬಿಡ್ತೀನಿ ಆಲ್ ಓವರ್ ಕರ್ನಾಟಕ ಬೇರೆ ಆಧಾರ್ ಕಾರ್ಡ್ ತಗೊಂಡ್ ಬಂದ್ರೆ ಅವ್ರ ಹೆಸರಿಗೆ ಆಟೋ ಟ್ರಾನ್ಸ್ಫರ್ ನಾವೇ ಮಾಡಿ ಕೊಡ್ತೀವಿ ಅದು 1500 ರುಪೀಸ್ ಎಕ್ಸ್ಪೆನ್ಸ್ ಬರ್ಬೋದು ಆಟೋ ಟ್ರಾನ್ಸ್ಫರ್ ಅಷ್ಟೇ ಓಕೆ 1500 ಹೌದು ಮತ್ತೆ ಆಫರ್ ಏನಾದರೂ ಆಫರ್ 500 ರುಪೀಸ್ ಪೆಟ್ರೋಲ್ ಹಾಕ್ತೀವಿ ಆದರೆ ಮೊಪೆಡ್ಸ್ಗೆ ಇಲ್ಲ ಮೊಪೆಡ್ಸ್ಗೆ 100 ಸಿಸಿಗೆ ಇಲ್ಲ 150 ಸಿಸಿ ಇಂದ ಮೇಲೆ ಗಾಡಿಗೆ 500 ರುಪೀಸ್ ಯಾಕಂದ್ರೆ ದೂರ ದೂರದಿಂದ ಬಂದಿರ್ತಾರೆ ಗಾಡಿ ತಗೊಂಡು ಎಕ್ಸ್ಪೆನ್ಸ್ ಎಲ್ಲ ಮಾಡಿರ್ತಾರೆ ಮತ್ತೆ ಪೆಟ್ರೋಲ್ ಅನ್ನೋದು ಮೈಂಡ್ ಅಲ್ಲಿ ಸಂಕೋಚ ಇರಬಾರ್ದು ಅವ್ರಿಗೆ ಅದಕ್ಕೆ 500 ರುಪೀಸ್ ಪೆಟ್ರೋಲ್ ನಾವೇ ಹಾಕಿ ಕೊಡ್ತೀವಿ 500 ರುಪೀಸ್ ಪೆಟ್ರೋಲ್ ಕೊಟ್ಟರೆ ಕೊಡಿ ಬಿಟ್ಟರೆ ಬಿಡಿ ಅದು 5 ಲೀಟರ್ ಪೆಟ್ರೋಲ್ ಆಗುತ್ತೆ ಅಷ್ಟೇ ಕ್ವಾಲಿಟಿ ಬೈಕ್ಸ್ ಕೊಡ್ತಾ ಇದ್ರಲ್ಲ ಅದೇ ತರ ಕ್ವಾಲಿಟಿ ಇಲ್ಲಿವರೆಗೂ ನಿಮ್ಮನ್ನ ಯಾರು ಸಪೋರ್ಟ್ ನಿಮ್ದು ಈ ತರ ಗಾಡಿ ತಗೊಂಡಲ್ಲಿ ಡಿಫಾಲ್ಟ್ ಆಗಿದೆ ಅಂದ್ರೆ ಇಲ್ಲಿವರೆಗೂ ಯಾವ್ದೋ ನಾ ಕಮೆಂಟ್ ಬಂದಿದೆಯಾ ನಿಮ್ಗೆ
ಎಂತದಿಲ್ಲ ಸರ್, ಚೆನ್ನಾಗಿ ಮಾಡ್ತಾ ಇದ್ದೀರಾ, ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಸೂಪರ್. ಇದೇ ತರ ಮಾಡ್ಕೊಂಡು ಹೋಗಿ, ನಾವು ಇದೇ ತರ ಒಂದು 15 ಡೇಸ್ ಒನ್ಸ್ ವಿಡಿಯೋ ಮಾಡ್ತಾನೆ ಇರ್ತೀವಿ, ಓಕೆನಾ? ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಸರ್, ಎಲ್ಲ ನೋಡೋಣ. ಹಾ ನೋಡೋಣ. ಓಕೆ ಸರ್, ನೋಡಿ ಸ್ನೇಹಿತರೆ, ಬನಶಂಕರಿ ಹತ್ರ MS ಕಾರ್ ಲಿಂಕ್ಸ್ ಬೈಕ್ ಶೋರೂಮ್ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಇಂಥ ಬೈಕ್ ಇಲ್ಲ ಅನ್ನಂಗಿಲ್ಲ, ಸೂಪರ್ ಬೈಕ್ಸ್ ಇಂದ ಎಲ್ಲ ಬೈಕ್ಸ್ಗಳು ಸಿಗುತ್ತೆ ನಿಮಗೆ. ನೋಡಿ, KTM ಗಳಾಗಿರ್ಬೋದು, ಹಾಗೆಯೇ ನಿಮಗೆ ಶೈನ್ ಆಗಿರ್ಬೋದು, ಬುಲೆಟ್ ಆಗಿರ್ಬೋದು, ಮೊಪೆಡ್ಗಳು, TVS, ಸುಜುಕಿ ಆಕ್ಟಿವಾ, ಮತ್ತು ಜುಪಿಟರು, ಪ್ರತಿಯೊಂದು ಸಿಗುತ್ತೆ. ನೋಡಿ, ಆಪ್ರಿಲ ಗಾಡಿಯೆಲ್ಲ ನೋಡ್ತಾ ಇದ್ದೀರಾ, ಎಂಟಾರ್ಕ್ ನೋಡ್ತಾ ಇದ್ದೀರಾ, ಹಾಗೆ 100cc CT 100 ಪ್ಲಾಟಿನ ಎಲ್ಲ ಗಾಡಿಗಳಿದ್ದಾವೆ. ಹೇಳ್ತಾ ಹೋದರೆ ಇನ್ನೂ ತುಂಬ ಇದೆ. ಸದ್ಯಕ್ಕೆ ವಿಡಿಯೋದಲ್ಲಿ ಶೋರೂಮ್ ಮುಂದೆ ಇಷ್ಟನ್ನ ಜೋಡಿಸಿದ್ದಾರೆ ಡಿಸ್ಪ್ಲೇಗೋಸ್ಕರ, ಇನ್ನೂ ಜಾಸ್ತಿನೇ ಇದೆ ಇವ್ರ ಹತ್ರ ಇನ್ವೆಂಟ್ರಿ. ಅದರಲ್ಲಿ ಮೊದಲನೇ ಗಾಡಿ ಸುಜುಕಿ ಆಕ್ಸೆಸ್ ನೋಡ್ತಾ ಇದ್ದೀವಿ. ಯಾವ ಮಾಡಲ್ ಸರ್ ಇದು? 2017 ಮಾಡಲ್ ಸರ್ ಗಾಡಿ. ತುಂಬಾ ಕಮ್ಮಿ ಹೊಡಿದೆ ಗಾಡಿ ಇದು. ನಾವು 48 ವರ್ಗೂ ಕೊಡ್ತೀವಿ ಫೈನಲ್. 45,000 ಸಿಂಗಲ್ ಓನರ್. ಮತ್ತೆ ಇನ್ನೊಂದ್ ಸ್ನೇಹಿತರೆ, ಇವ್ರ ಹತ್ರ ಇರೋದು 100% ಎಲ್ಲಾ ಸಿಂಗಲ್ ಓನರ್ ಗಾಡಿಗಳೇ. ಹೌದು, 100% ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ. ಸೆಕೆಂಡ್ ಓನರ್ ಗಾಡಿ ಇದ್ರೆ ನಾವು ಹೇಳ್ತೀವಿ, ಫಸ್ಟ್ ಸೆಕೆಂಡ್ ಓನರ್ ಗಾಡಿ ರೇಟ್ ಸ್ವಲ್ಪ ಕಮ್ಮಿ ಆಗುತ್ತೆ, ಬಹಳ ಕಡಿಮೆ ಸೆಕೆಂಡ್ ಓನರ್ ಮಾರೋದಿಲ್ಲಿ. ಕಂಡೀಷನ್ ತುಂಬಾ ಚೆನ್ನಾಗಿರೋದು, ಏನು ಫಸ್ಟ್ ಓನರ್ ಗಾಡಿ ಇದಾರೆ ಅದೂ ಇರುತ್ತೆ, ಏನು ಸೆಕೆಂಡ್ ಓನರ್ ಗಾಡಿ ಅಂತ ಕಂಡೀಷನ್ ಏನು ಕಮ್ಮಿ ಇರಲ್ಲ, ಫುಲ್ ಕಂಡೀಷನ್ ಇರುತ್ತೆ ಅದು ಗಾಡಿಗಳು. ಏನ್ ಸರ್ ಸುಜುಕಿ ಆಕ್ಸೆಸ್, ಇನ್ನೂ ಎರಡು ಗಾಡಿ ವೈಟ್ ಕಲರ್ ಇದಾವೆ. 2019 ಮಾಡಲು, 2019 ಮಾಡಲು ಗಾಡಿ, ಸಾರಿ 2020 ಮಾಡಲು ಗಾಡಿ ಇದು. 2020 ಮಾಡಲು ಗಾಡಿ 75,000 ರೂಪೀಸ್ ಹೇಳ್ತಾ ಇದೀವಿ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಎಷ್ಟು ಹೊಡಿದೆ ಸರ್? ಅದು 17,000 ಚಿಲ್ಲರೆ ಹೊಡಿದೆ. 17,000 ಕಿಲೋಮೀಟರ್ ಇದು 2019 ಮಾಡಲು. 2019 ಮಾಡಲು ಗಾಡಿ BS4 ಇಂಜಿನು, ತುಂಬಾ ಚೆನ್ನಾಗಿರುತ್ತೆ ಗಾಡಿ, ಸಿಂಗಲ್ ಓನರ್ ಗಾಡಿ. 10,000 ಕಿಲೋಮೀಟರ್ ಮಾತ್ರ ಹೊಡಿದೆ. 10,000 ಕಿಲೋಮೀಟರ್, 65,000 ರೂಪೀಸ್ ವರೆಗೂ ಫೈನಲ್ ಆಗುತ್ತೆ. ನಮ್ಮ ಸಬ್ಸ್ಕ್ರೈಬರ್ಸ್ ಸಮಾಧಾನ ಆಗಲ್ಲ, ನೀವು ಎಷ್ಟನೇ ಓನರ್ ಅಂತ ಮೆನ್ಷನ್ ಮಾಡಿ ಹೇಳ್ಬಿಡಿ. ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿಗಳು. ಹಾಗೆ ನೆಕ್ಸ್ಟ್ ಜುಪಿಟರ್ ಇದೆ ಸರ್? ಜುಪಿಟರ್ ಸಿಂಗಲ್ ಓನರ್, 2019 ಮಾಡಲ್ ಗಾಡಿ, 17,000 ಚಿಲ್ಲರೆ ಓಡಿದೆ. 65,000 ರೂಪೀಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. MVP ಕನ್ನಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಂದರೆ ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ಒಂದು ಡಿಯೋ ಇದೆ ಸರ್? ಡಿಯೋ ಇದೆ, 2016 ಮಾಡಲ್ ಡಿಯೋ. ಈ ಡಿಯೋ ಇದೆಲ್ಲ BS4 BS3 ಇಂಜಿನ್ ಗಾಡಿಗಳೆಲ್ಲ ತುಂಬ ಇದಿರುತ್ತೆ, ತುಂಬ ಜನ ಲೈಕ್ ಮಾಡ್ತಾರೆ. ಮತ್ತೆ ಪ್ರೈಸು ಗಾಡಿಗಳು ಸಿಗ್ತಾ ಇಲ್ಲ ಇದು. ಈ ಗಾಡಿ ಬಂದು ನಿಮಗೆ ಒಂದು 40+ ಸಿಕ್ಕುತ್ತೆ, 50+ ಸಿಗುತ್ತೆ. 55 ಹೇಳ್ತಾ ಇದ್ದೀನಿ, 50+ ಸಿಗುತ್ತೆ. ಓಕೆ, 55 ಹೇಳ್ತಾ ಇದ್ದೀರಾ? ಹಾಂ, 50+ ಸಿಕ್ಕಿದೆ. ಓಕೆ, 50,000 ಚೇಂಜ್ ಮಾಡ್ಕೊಡ್ತೀರಿ. ಎಷ್ಟನೇ ಓನರ್ ಎಷ್ಟು ಓಡಿದೆ ಅಂದ್ರೆ ಇದು? ಸೆಕೆಂಡ್ ಓನರು ಗಾಡಿ, ನಿಮಗೆ ಒಂದು 30,000 ಕಿಲೋಮೀಟರ್ ಓಡಿದೆ. 30,000 ಕಿಲೋಮೀಟರ್, 30,000 ಕಿಲೋಮೀಟರ್ ಓಡಿದೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಜುಪಿಟರ್ ಇದೆ. ಜುಪಿಟರ್ 2019 ಮಾಡಲು, 65,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ಗಾಡಿ ನಿಮಗೆ 20,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರ್ ಗಾಡಿ. 60+ ಆಗುತ್ತೆ, 60,000 ರೂಪಾಯಿ ಮೇಲೆ ಆಗುತ್ತೆ. 65 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಟೈರು ಎಂಥದ್ದು ಏನು ಮಾಡೋಂಗಿಲ್ಲ, ಪ್ಲಸ್ ನಮ್ಮಲ್ಲಿ ಗಾಡಿ ಸರ್ವಿಸ್ ಆಗಿ ಸಿಕ್ಕುತ್ತೆ. ಒಂದು ಫ್ರೀ ಸರ್ವಿಸು ಕೊಡ್ತೀವಿ ಸ್ಕೂಟರ್ಗಳಿಗೆಲ್ಲ. ಸೂಪರ್ ಸರ್, ಸೂಪರ್ ಸರ್. ಹಾಗೆ ಏನ್ ಸರ್ ಇದು, ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, ಶೋರೂಮ್ ಇಂದ ಬಂದು ನಿಮ್ಗೆ ಕೊಟ್ಟಿದಾರೇನೋ ಅನ್ನೋ ತರ ಇದೆ. ಹೌದು ಹೌದು, ಹಾಗಿದೆ. 2020 ಮಾಡಲು, 125cc ಬಂತಲ್ಲ ಜುಪಿಟರ್, ನ್ಯೂ ವರ್ಷನ್ ಆ ಗಾಡಿ ಅದು. ಶೋರೂಮ್ ಪ್ರೈಸ್ ಬಂದು, ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್, ಸೌದೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಹೇಳ್ತಾ ಇಲ್ಲ ನೋಡಿ, ಸುತ್ತ ನೋಡಿ, ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ. ಇದು ಯಾವ್ದೇ ರೀತಿ ರೀಫಬ್ ಪಾಲಿಶ್ ಏನು ಆಗಿಲ್ಲ ಸ್ನೇಹಿತರೆ, ಅಷ್ಟು ಹಂಗೆ ಬಂದ್ಬಿಟ್ಟು ನಿಲ್ಸಿದ್ದಾರೆ. ಸೊ ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಬೇರೆ ಜುಪಿಟರು ಬೇರೆ 5,000 ಕಿಲೋಮೀಟರ್ ಓಡಿದೆ. ಬರೀ 5,000? 5,000 ಕಿಲೋಮೀಟರ್ ಓಡಿದೆ. 90,000 ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. 85-86 ವರೆಗೂ ಫೈನಲ್ ಆಗುತ್ತೆ. 85-86,000 86,000 ಫೈನಲ್ ಆಗುತ್ತೆ. ಒಂದು ಫೈನಲ್ ಹೇಳ್ಬಿಡ್ಲಾ ನಾನು? 85,000 ರೂಪಾಯಿ. 4 ಫೈನಲ್ ಮಾಡ್ತೀರಾ? ಆಗ್ಬೋದು, ಮುಂದೆ ಬರಲಿ, ಕಸ್ಟಮರ್ ಬರಲಿ, ಮುಂದೆ ಬರಲಿ, ಮಾಡ್ಕೊಡಿ ಸರ್. ಮಾಡುವ ನಿಮ್ ಸಬ್ಸ್ಕ್ರೈಬ್ ಬಗ್ಗೆ ಮಾಡಿಲ್ಲ ಅಂದ್ರೆ ಯಾರಿಗೆ, ಬೇರೆ ಯಾರಿಗೆ ಡಿಸ್ಕೌಂಟ್ ಮಾಡೋಕೆ ಆಗಲ್ಲ ಸರ್. ಆದಷ್ಟು ಕಮ್ಮಿ ಮಾಡ್ಕೊಡಿ. ಡೆಫಿನೆಟ್ ಮಾಡೋಣ ಸರ್. ಸರ್ ಇದು 2015 ಮಾಡಲು, ರಾಯಲ್ ಎನ್ಫೀಲ್ಡ್ 500cc ಸಿಂಗಲ್ ಓನರ್ ಗಾಡಿ. ತುಂಬಾ ಕಮ್ಮಿ ಓಡಿಸಿದ್ದಾರೆ, ಬೇರೆ 26,000 ಕಿಲೋಮೀಟರ್ ಮಾತ್ರ ಓಡಿಸಿದ್ದಾರೆ. ತುಂಬಾ ನೀಟ್ ಮೇಂಟೈನ್ ವೆಹಿಕಲ್, ಟೈರ್ಸು ಏನು ಮಾತಾಡೋಂಗಿಲ್ಲ. ವಿತ್ ಡಿಸ್ ಬ್ರೇಕ್ ಬರುತ್ತೆ, ಡುವಲ್ ಡಿಸ್ ಬ್ರೇಕ್ ಬರುತ್ತೆ. ಗಾಡಿ ಹೊಸ ಗಾಡಿ ತರ ಇರುತ್ತೆ ಗಾಡಿ. ನಂಬರ್ ನೋಡ್ಕೊಳ್ಳಿ ಸ್ನೇಹಿತರೆ, 0711 ಅಂತೇಳಿ. 500cc ಗಾಡಿ 1,20,000 ರೂಪೀಸ್ ಆಗುತ್ತೆ. 1,20,000 ಆಗುತ್ತೆ ವಿತ್ ಇನ್ಶೂರೆನ್ಸ್. ಏನು ಲೈಟ್ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಹೇಗೆ ಸಣ್ಣ ಪುಟ್ಟ ಮಾಡುವ, ಹೆಚ್ಚು ಕಮ್ಮಿ ಆಗಿ ಆಗುತ್ತೆ. ಓಕೆ, ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಇದೆ ಸರ್, 2021 ಮಾಡಲು, ಬುಲೆಟ್ ಕ್ಲಾಸಿಕ್, ಕ್ಲಾಸಿಕ್ 350 ಸಿಂಗಲ್ ಓನರ್ ಗಾಡಿ. ಗಾಡಿ ಓಡಿರೋದು ತುಂಬ ಕಮ್ಮಿ ಓಡಿದೆ ಗಾಡಿ, 15,000 ಕಿಲೋಮೀಟರ್ ಮಾತ್ರ ಓಡಿದೆ. ಹೊಸ ಗಾಡಿ ತರ ಇದೆ ಗಾಡಿ. ಶೋರೂಮಿಂದ ತಗೊಂಡು ಬಂದಿದ್ರೆ ಅಂದ್ರೆ ಮನೆಯವರು ಒಪ್ಕೊಂಡ್ಬೇಕು, ಆ ಥರ ಇದೆ ಗಾಡಿ. ನಿಮಗೆ 1,00,000
90,000 ರೂಪೀಸ್ಗೆ ಫೈನಲ್ ಆಗುತ್ತೆ. 190,000 ರೂಪಾಯಿಗೆ ಫೈನಲ್ ಕೊಡ್ತೀನಿ. ನೀವು ಎಲ್ಲೇ ಹೋಗಿ ನೋಡಿ, 2021 ಮಾಡಲು ಇದು, 2021 ಮಾಡಲು ಎಲ್ಲೇ ಹೋಗಿ ನಿಮಗೆ ಆ ಪ್ರೈಸ್ಗೆ ಗಾಡಿ ಸಿಕ್ಕೋದಿಲ್ಲ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಇದೆ, ನೆಕ್ಸ್ಟ್ ವೆಹಿಕಲ್ 2020 ಮಾಡಲು, 2020 ಮಾಡಲು ಬಿ ಎಸ್ ಸಿ ಗನ್ ಮೆಟಲ್ ಗ್ರೇ, ಗನ್ ಮೆಟಲ್ ಗ್ರೇ ಕಲರ್ ತುಂಬಾ ಡಿಮ್ಯಾಂಡ್ ನಡೀತಾ ಇದೆ. ಈ ಗಾಡಿ ನಿಮ್ಮ 190,000 ರೂಪಾಯಿವರೆಗೂ ಮಾಡಬಹುದು. ನಾವು ಮಾಡಲ್ ಇದೆ, ಎಷ್ಟೇ ಓನರ್? 2020 ಮಾಡಲ್ ಸಿಂಗಲ್ ಓನರ್. ಇನ್ನು ಕವರ್ ಕೂಡ ಸ್ಕ್ರಾಚಸ್ ಇಲ್ಲ, ಏನು ಇಲ್ಲ, ಗಾಡಿ ನೀಟ್ ಗಾಡಿ, ಶೋರೂಮ್ ತರ ಗಾಡಿ ಇದೆ. 21 ಮಾಡ್ಲು, 2020 ಮಾಡ್ಲು, 2020 ಮಾಡ್ಲು. ನೋಡಿ ಸ್ನೇಹಿತರೆ, ಒಂದು ಸಿಂಗಲ್ ಸ್ಕ್ರಾಚ್ ಆಗಿಲ್ಲ, ಗಾಡಿ ನಂಬರ್ ತೋರಿಸ್ತಾ ಇದ್ದೀನಿ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದು ಏನು 4673 ಗಾಡಿ ನಂಬರ್ ಸರ್. ಏನ್ ಪ್ರೈಸ್ ಅಂದ್ರಿ? 1,90,000 ಆಗುತ್ತೆ. 1,90,000 ಆಗುತ್ತೆ. ನೀವು ಬುಲೆಟ್ ಬಿಟ್ಟು ಬದುಕದೇ ಇಲ್ವಾ ಸರ್? ಏನಕ್ಕೆ ನಾನು ಆಫೀಸ್ ಅಲ್ಲಿ ಸ್ಟಾರ್ಟಿಂಗ್ ಇಂದಾನು ಮುಂಚೆಯಿಂದಾನು ತುಂಬಾ ಮುಂಚೆಯಿಂದಾನು ಹಳೆ ಬುಲೆಟ್ ಗಳಿತ್ತಲ್ಲ ಅವಾಗಿಂದಾನು ನಮ್ಮ ಆಫೀಸ್ ಅಲ್ಲಿ ಬುಲೆಟ್ ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಬುಲೆಟ್ 350 ಕ್ಲಾಸ್ ರಾಯಲ್ ಎನ್ಫೀಲ್ಡ್ ಗಾಡಿಗಳು ಇರಲೇಬೇಕು. ಲೋಯರ್ ಮಾಡಲ್ ಇಂದ ಹೈಯರ್ ಮಾಡಲ್ ವರೆಗೂ ನಾವು ಯಾವಾಗ್ಲೂ ಇಕ್ಕೇಕ್ ಇರ್ತೀವಿ ಸರ್. 2020 ಮಾಡಲ್ ಗಾಡಿ ಇದು, 2020 ಮಾಡಲ್ ಗಾಡಿ, ಈ ಮಿಲಿಟರಿ ಕಲರ್ ಎನಿ ಟೈಮ್ ಡಿಮ್ಯಾಂಡ್ ಗಾಡಿ ಇದು. ಜನ ದೂರ ದೂರ ಇಂದ ಆಲ್ ಓವರ್ ಸ್ಟೇಟ್ ಇಂದ ನಮ್ಮ ಆಲ್ ಓವರ್ ಕರ್ನಾಟಕ ಇಂದ ಬರ್ತಾರೆ ಬುಲೆಟ್ ಗಳಿಗೆ ನಮ್ಮಲ್ಲಿ. ಈ ಕಲರ್ ತುಂಬಾ ಕೇಳ್ತಾ ಇದ್ದಾರೆ. 2020 ಮಾಡಲು, 2020 ಮಾಡಲು, 1,95,000 ರೂಪೀಸ್ಗೆ ಕೊಡ್ತೀನಿ. ಬೇರೆ 10,400 ಕಿಲೋಮೀಟರ್ ಮಾತ್ರ ಹೊಡಿದೆ ಗಾಡಿ. ಯಾವ ಮಾಡಲ್ ಅಂದ್ರೆ? 2020 ಅದರಿಂದ ಕಮ್ಮಿ ಆಗುತ್ತೆ ಅಂತ ದಯವಿಟ್ಟು ತಿಳ್ಕೊಂಡ್ಬಿಡಿ. ನಾನು ಕೇಳಬೇಕು ಅನ್ಕೊಂಡ್ರೆ ಬೇಡ ಅದೇ 1,98,000 ರೂಪಾಯಿ ನಾವು ಹಾಕಿರೋದು, ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ಅಷ್ಟೇ. ಬೇರೆ MVP ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಂದ್ರೆ ಮಾತ್ರ 95,000 ಅದ್ರಲ್ಲಿ ಕಮ್ಮಿ ಅಂದ್ರೆ 190 ಫೈನಲ್ ಆಗುತ್ತೆ. ಥ್ಯಾಂಕ್ ಯು ಸರ್. ಸರ್, ಇದು 2018 ಮಾಡಲ್ ಪ್ಲಾಟಿನಾ, 100cc ಮೈಲೇಜ್ ಕಿಂಗ್ ಇದು, ಮೈಲೇಜ್ ಗಾಡಿ, ಮ್ಯಾಗ್ವೀಲ್ ಸೆಲ್ಫ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಈ ಗಾಡಿ ಬಂದು ನಿಮಗೆ 70-75 ಕಿಲೋಮೀಟರ್ ಆ ಥರ ಬರುತ್ತೆ. ಕಂಪ್ನಿ ಹೇಳೋ ಕಿಲೋಮೀಟರ್ ಅದು, ಹೆಚ್ಚು ಕಮ್ಮಿ ಬರ್ಬೋದು. ಆದರೆ ಗಾಡಿ ಮೇಲೆ ಹೊಸ ಗಾಡಿ ಮಾತ್ರ ಇದೆ ಗಾಡಿಗಳು. ಆಮೇಲೆ ಗಾಡಿ ಮೇಲೆ ಸರ್, ಗಾಡಿಗಳು ಸ್ಟಾಕ್ ತರ್ತೀವಲ್ಲ, ಆ ಸ್ಟಾಕ್ ಖಾಲಿ ಆಗ್ತಾ ಇರತ್ತೆ, ಮತ್ತೆ ತೊಗೊಂಡು ಇಲ್ಲಿ ಆಗ್ತಾ ಇರೋದು. ಎಲ್ಲ ಗಾಡಿ ಇಲ್ಲಿ ಇಕ್ಕಾಗಲ್ಲ, ಮೇನ್ ರೋಡಿಂದ ಸ್ವಲ್ಪ ಧೂಳಾಗುತ್ತೆ. ಮೇನ್ ರೋಡ್ ಇರೋದು ಮತ್ತೆ ಕಸ್ಟಮರ್ಗೆ ಕೊಡೋವಾಗ ಗಾಡಿ ಎಲ್ಲ ವಾಶ್ ಪಾಲಿಶ್ ಮಾಡಿ, ಪೆಟ್ರೋಲ್ ಚೆಕ್ ಮಾಡಿ, ಆಯಿಲ್ ಚೆಕ್ ಮಾಡಿ, ಎಲ್ಲ ನೀಟಾಗಿ ಹೊಸ ಗಾಡಿ ಮನೆಗೆ ತೊಗೊಂಡೋಗೋ ಥರ ಗಾಡಿ ಕೊಡ್ತೀವಿ. ಓಕೆ, ಹಾಗೆ ಪ್ಲಾಟಿನ 100cc, ಪ್ಲಾಟಿನ 100cc 2018 ಇದು, 2018 ಗಾಡಿ ಇದು. ಬೇರೆ 26,000 ಕಿಲೋಮೀಟರ್ ಓಡಿದೆ. 50,000 ರುಪೀಸ್ ಹೇಳ್ತಾ ಇದ್ದೀನಿ. ನಿಮ್ ಸಬ್ಸ್ಕ್ರೈಬರ್ಸ್ ಯಾರು ಬಂದ್ರೆ 46-47 ವರೆಗೂ ಆಗುತ್ತೆ. ಮತ್ತೆ ಈ ಗಾಡಿ ಬಂದು ನಿಮ್ಗೆ ಮೈಲೇಜ್ ಕಿಂಗ್ ಇದು, 60-60 ಪ್ಲಸ್ ಬರುತ್ತೆ. ಬಜಾಜ್ ಗಾಡಿನಲ್ಲಿ ಎರಡು ಗಾಡಿ ಮಾತ್ರ ಫೇಮಸ್, ಪ್ಲಾಟಿನ ಅಂದ್ರೆ ದುಡ್ಡು ಉಳಿಸ್ಬೇಕು ನನ್ ಗಾಡಿ ಓಡಿಸಿ ಅನ್ನೋದಾದ್ರೆ, ಮೈಲೇಜ್ ಬೇಕು ಅನ್ನೋದಾದ್ರೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. 100cc ಅದರಲ್ಲಿ 70-80 ಕಿಲೋಮೀಟರ್ ಕಣ್ಣು ಮುಚ್ಕೊಂಡ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ನಿಮ್ ಮುಂಚೆ ಲಾಸ್ಟ್ ವಿಡಿಯೋನಲ್ಲಿ ಇದು ಹಾಕಿದ್ರಲ್ಲ, ಲಾಸ್ಟ್ ನಿಮ್ದು ಯೂಟ್ಯೂಬ್ ಅಲ್ಲಿ, ಎಲ್ಲಾ CT 100 ಬೇರೆ 24 hours ಅಲ್ಲಿ 20 ಗಾಡಿ ಸೇಲ್ ಇದ್ದು. ಸೂಪರ್ ಸರ್, ಸೂಪರ್. MVP ಗೆ ಒಂದು ಥ್ಯಾಂಕ್ ಯು ಹೇಳಿ. ಸಬ್ಸ್ಕ್ರೈಬ್ ಇದು ಏನಂದ್ರೆ ಅವ್ರ ಇದರಿಂದಾನೇ ನಾವು, ಎನ್ಕರೇಜ್ ಇಂದಾನೇ ನಾವು ಮೇಲೆ ಬರೋದು. MVP ಅಂದ್ರೆ ನಾನಲ್ಲ ಸರ್, ನನ್ನ ಚಾನಲ್. ನಿಮ್ ಚಾನಲ್ ಹೇಳ್ತಾ ನನ್ನ ಚಾನಲ್ ನಾನೊಂದು ಥ್ಯಾಂಕ್ ಯು ಹೇಳ್ತೀನಿ, ನೀವೊಂದು ಹೇಳ್ಬಿಡಿ ಸರ್. ಅದು ಪ್ಯಾಷನ್ ಬ್ರೋ 2018 ಮಾಡಲ್ ಗಾಡಿ ಇದು, 2018 ಮಾಡಲ್ ಗಾಡಿ, 55,000 ರುಪೀಸ್ಗೆ ಫೈನಲ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ, ಮೈಲೇಜ್ ಗಾಡಿ ಅದು. ಗಾಡಿ ಗಾಡಿ 25,000 ನೋಡಿದೆ. ಓಕೆ, ನೆಕ್ಸ್ಟ್ ಸ್ಪ್ಲೆಂಡರ್. ನೆಕ್ಸ್ಟ್ ಸ್ಪ್ಲೆಂಡರ್ ಬ್ರೋ 2021 ಮಾಡಲು, ಬರೀ 1 ವರ್ಷದ ಗಾಡಿ, 75,000 ರುಪೀಸ್ ಹೇಳ್ತಾ ಇದ್ದೀನಿ. 72-73 ಆ ಥರ ಆಗುತ್ತೆ ಗಾಡಿ. ಹೊಸ ಗಾಡಿ, ಟೈರ್ಗಳು ಹಂಗೆ ಇದೆ, ಧೂಳಾಗಿದೆ ಅಷ್ಟೇ. ಇಲ್ಲಿ ನೋಡಿ, ನೀಟಾಗಿ ಪಾಲಿಶ್ ಮಾಡಿರೋ ಹೊಸ ಗಾಡಿ, 1 ವರ್ಷದ ಗಾಡಿ, ಹೆಂಗಿರುತ್ತೆ ಹೇಳಿ, ಚೆನ್ನಾಗೇ ಇರುತ್ತೆ. ಎಷ್ಟು ಹೇಳ್ತಾ ಇದ್ದೀರಾ ಸರ್? ವಾಶ್ ಪಾಲಿಶ್ ಮಾಡಿ ಹೊಸ ಗಾಡಿ ತೊಗೊಂಡೋಗೋತಾರ ತೊಗೊಂಡೋಗಿ. ಎಷ್ಟು ಹೇಳ್ತಾ ಇದ್ದೀರಾ? ಪ್ಲಸ್ ಇನ್ಶೂರೆನ್ಸ್ ಇರುತ್ತೆ, ಇನ್ಶೂರೆನ್ಸ್ 2016 ವರೆಗೂ ಇನ್ಶೂರೆನ್ಸ್ ಇರುತ್ತೆ ಇದರಲ್ಲಿ. ಏನ್ ಪ್ರೈಸ್ ಫೈನಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ? 72-72 ವರೆಗೂ ಆಗುತ್ತೆ. ಓಕೆ, ಸೂಪರ್ ಸರ್. ಹಾಗೆ ನೆಕ್ಸ್ಟ್ ಸ್ಕೂಟಿ ಪೆಪ್ ಇದೆ ಸರ್? ಸ್ಕೂಟಿ ಪೆಪ್ 2020 ಮಾಡಲು, 20 ಮಾಡಲು ನಿಮಗೆ ಒಂದು 55,000 ರುಪೀಸ್ಗೆ ಆಗುತ್ತೆ. ಎರಡು ಗಾಡಿ ಇದೆ, ಪಿಂಕ್ ಕಲರ್ ಒಂದಿದೆ, ಸಿಲ್ವರ್ ಗ್ರೇ ಒಂದಿದೆ. ಎರಡು ಸೇಮ್ ಪ್ರೈಸ್? ಎರಡು ಸೇಮ್ ರೇಟು. ಓಕೆ, ಎಷ್ಟನೇ ಓನರ್ ಎಷ್ಟು ಹೊಡಿದೆ? ಸಿಂಗಲ್ ಓನರ್ ಗಾಡಿಗಳು. ಪಿಂಕ್ ಗಾಡಿ ಬಂದು ಬೇರೆ 5,000 ಹೊಡಿದೆ. ಇದು ಗ್ರೇ ಕಲರ್ ಗಾಡಿ, 7,000 ಹೊಡಿದೆ. ಓಕೆ, ಅದು ಪಿಂಕ್ ಎಷ್ಟು ಹೇಳಿದ್ರಿ? ಪಿಂಕು 55 ಆಗುತ್ತೆ. 55,000. ಎರಡು 55-55, ಎರಡು 2021 ಮಾಡಲು. ಒಂದು 5,000 ಕಿಲೋಮೀಟರ್ ಹೊಡಿದೆ, ಒಂದು 7,000 ಕಿಲೋಮೀಟರ್ ಹೊಡಿದೆ. ಓಕೆ,
ನೆಕ್ಸ್ಟ್ ವೀಕಲ್ಲಿ ಒಂದು ಡಿಯೋ ಇದೆ ಸರ್. ಡಿಯೋಗಳು ನನ್ನ ಹತ್ರ ಮೂರ್ನಾಲ್ಕು ಗಾಡಿ ಇದೆ, ಇದರಲ್ಲಿ 2020 ಮಾಡಲ್ ಇದೆ ಎರಡು ಗಾಡಿನೂ. 2020 ಮಾಡಲ್ ಗಾಡಿ ನಿಮಗೆ ಎಲ್ಲ 70,000 ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಒಂದು 55 ವರೆಗೂ ಆಗುತ್ತೆ. ಓಕೆ, ನೆಕ್ಸ್ಟ್ ವೀಕಲ್ ಒಂದು ಎಂಟಾರ್ಕ್ ಅಲ್ವಾ, ಟಿ ವಿ ಎಸ್ ಎಂಟಾರ್ಕ್ ಪ್ಯಾಂಥರ್ ಅಂತ, ಈ ಕಲರ್ಗೆ ಪ್ಯಾಂಥರ್ ಅಂತ ಹೇಳ್ತಾರೆ. ಈ ಗಾಡಿ 2021 ಮಾಡಲು, ಓನ್ಲಿ 1 ಇಯರ್ ಓಲ್ಡ್ ವೆಹಿಕಲ್. ಈ ಗಾಡಿ ನಿಮಗೆ ಒಂದು 88-89 ವರೆಗೂ ಆಗುತ್ತೆ. ಎಷ್ಟು ಓಡಿದೆ ಎಷ್ಟೇ ಓನರ್? 5,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರ್, 5 ಇಯರ್ಸ್ ಇನ್ಶೂರೆನ್ಸ್. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ ವೆಹಿಕಲ್ ನಿಮಗೆ ಯಮಹಾ ರೇ ZR. ಓಕೆ, ಯಮಹಾ ರೇ ZR ನಿಮಗೆ ಒಂದು ಶೋರೂಮ್ ಪ್ರೈಸ್ ತುಂಬ ಜಾಸ್ತಿ ಇದೆ ಇದು, ಆದರೆ ನಾನು 55 ವರೆಗೂ ಹೇಳ್ತಾ ಇದ್ದೀನಿ. 55 2019 ಮಾಡಲು ನಿಮಗೆ 50,000 ರುಪೀಸ್ಗೆ ಫೈನಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ವೆಹಿಕಲ್ ಒಂದು ಅಪ್ರೈಲ್ ಇದೆ, ಅಪ್ರಿಲ 2021 160 160cc ವಿತ್ ಡಿಸ್ ಬ್ರೇಕ್ ABS ಎಲ್ಲ ಬರುತ್ತೆ. ಗಾಡಿ 6,000 ಚಿಲ್ಲರೆ ಹೊಡಿದೆ ಗಾಡಿ. ಈ ಗಾಡಿ ಬಂದು ನಿಮಗೆ ಒಂದು 95,000 ರೂಪಾಯಿವರೆಗೂ ಆಗುತ್ತೆ, 95,000 ವರೆಗೂ ಆಗುತ್ತೆ. ನೋಡಿ ಸ್ನೇಹಿತರೆ, ಇದು ಕೂಡ ಅಷ್ಟೇ, ಟೈರ್ ಕೂಡ ಸೌದಿಲ್ಲ, ಬ್ರ್ಯಾಂಡ್ ನ್ಯೂ ಟೈರ್ ಆಗೇ ಇದೆ. ಬರೀ 6,000 ಕಿಲೋಮೀಟರ್ ರನ್ ಆಗಿದೆ ಅಂತ ನೋಡಿ, ಬ್ಯಾಕ್ ಸೈಡ್ ಟೈರ್ ಕೂಡ ನೋಡ್ತಾ ಇದ್ದೀರಾ ನೀವು. ಸೂಪರ್ ಸರ್. ಸರ್, ಏನು ಒಂದು ಫೈನಲ್ ಪ್ರೈಸ್ ಏನಾಗ್ಬೋದು ಸರ್? ಇದು 90+ ಆಗುತ್ತೆ ಸರ್, 95 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, 90+ ಆಗುತ್ತೆ. 90 ಶೋರೂಮ್ ರೇಟ್ ಬಂದಾಗ 50,000 ಚೇಂಜ್ ಇದೆ. ಒಂದು ವರ್ಷಕ್ಕೆ ನೀವು ಅರ್ಧಕ್ಕೆ ಅರ್ಧ ರೇಟ್ ಇಳಿಸ್ತಾ ಇದ್ದೀರಾ. 50,000 ರುಪೀಸ್ ಲೆಸ್. ನೋಡಿ, ಇಷ್ಟೊತ್ತು ಮೊಪೆಟ್ಗಳು ನೋಡಿದ್ವಿ, ಈಗ KTM ಗೇರ್ ಗಾಡಿಗಳು ನೋಡ್ತಾ ಇದ್ದೀವಿ. ಈಗ ನನ್ನ ಕಣ್ಣೆದುರಿಗೆ ಈಗೇನು KTM ಎರಡು ಗಾಡಿ ನೋಡ್ತಾ ಇದ್ದೀರೋ, 5 ಇತ್ತು, 3 ಗಾಡಿ ಈಗ ಸೇಲ್ ಆಯಿತು. ಈ ಎರಡು ಗಾಡಿ ಡೀಟೇಲ್ಸ್ ಹೇಳಿ ಸರ್. ಇದು 2012 ಮಾಡಲೇ 13 ಮಾಡಲ್ ಗಾಡಿ, 2020 13 200cc. ನಿಮಗೆ 90,000 ಹೇಳ್ತಾ ಇದ್ದೀನಿ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಎಷ್ಟು ಹೊಡಿದೆ, ಎಷ್ಟು ಓನರ್ ಸರ್? ಸಿಂಗಲ್ ಓನರು, ಗಾಡಿ 17,000 ಚೇಂಜ್ ಹೊಡಿದೆ, ವಾಶ್ ಸರ್ವಿಸ್ ಪಾಲಿಶ್ ಆಗಿ ಮಿರರ್ ಗಿರರ್ ಎಲ್ಲ ಆಗಿ ಗಾಡಿ ಹೋಗ ಹೊಸ ಗಾಡಿ ಥರ ಕೊಡ್ತೀವಿ. ಓಕೆ, ನೆಕ್ಸ್ಟ್ ವೀಕಲ್ ಸರ್? 390 2013 ಮಾಡಲು, 1,20,000 ಹೇಳ್ತಾ ಇದ್ದೀನಿ. ಗಾಡಿ ತುಂಬ ಕಮ್ಮಿ ಹೊಡಿದೆ, ಶೋರೂಮ್ ಟೈರ್ಗಳಲ್ಲಿದೆ, ಕಮ್ಮಿ ಹೊಡಿದೆ ಗಾಡಿ. ಈ ಗಾಡಿ ಬಂದು ನಿಮಗೆ ಒಂದು 120 ಹೇಳ್ತಾ ಇದ್ದೀನಿ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗಿದೆ. ಸಿಂಗಲ್ ಓನರಾ? ಸಿಂಗಲ್ ಓನರು, 20,000 ಏನೋ ಹೊಡಿದೆ. ಓಕೆ, ಹಾಗೆ NS 200 ನೋಡ್ತಾ ಇದ್ದೀವಿ. NS 200 2018 ಮಾಡಲು, ತುಂಬ ಡಿಮ್ಯಾಂಡ್ ಗಾಡಿ ಸರ್ ಇದು, ತುಂಬ ಡಿಮ್ಯಾಂಡ್ ಇದೆ ಗಾಡಿ. ಸಿಂಗಲ್ ಓನರ್ ಗಾಡಿ, 95,000 ಹೇಳ್ತಾ ಇದ್ದೀನಿ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಅಪಾಚಿ ಇದೆ ಸರ್? ಅಪಾಚಿ 2017 ಗಾಡಿ ನಿಮಗೆ ಒಂದು 78,000 ರುಪೀಸ್ ಹೇಳ್ತಾ ಇದ್ದೀನಿ, 75 ವರೆಗೂ ಆಗುತ್ತೆ. 204V ಅಪಾಚಿ RTR 204V. ಓಕೆ, ಹಾಗೆ ನೆಕ್ಸ್ಟ್ ವೀಕಲ್ಲಿ ಒಂದು CBR ನೋಡ್ತಾ ಇದೀವಿ, ಹೋಂಡಾ CBR 2014 ಮಾಡಲ್, 2014 ಮಾಡಲು 60,000 ವರೆಗೂ ಆಗುತ್ತೆ ಸರ್, 60,000 ಡಬಲ್ ಡಿಸ್ ಬರುತ್ತೆ. ಗಾಡಿ ತುಂಬ ನೀಟ್ ಇದೆ ಗಾಡಿ. ಓಕೆ, ಹಾಗೆ R15 ಇದೆ ಸರ್? R15 ತುಂಬ ನೀಟ್ ಇದೆ ಸರ್ ಗಾಡಿ. 2019 ಮಾಡಲು, 2019 ಮಾಡು, 140,000 ರೂಪಾಯಿಗೆ ಫೈನಲ್ ಆಗುತ್ತೆ. 150 ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, 140 ಫೈನಲ್ ಆಗುತ್ತೆ. ಹಾಗೆ ಹೋಂಡಾ ಶೈನ್ ಇದೆ? ಹೋಂಡಾ ಶೈನ್ 2020 ಮಾಡಲು, 2020 ಮಾಡಲು ಹೋಂಡಾ ಶೈನ್ ನಿಮಗೆ ಒಂದು 75 ವರೆಗೂ ಬರುತ್ತೆ ಸರ್. 75,000 ಹೊಡಿದೆ ಸರ್ ಗಾಡಿ? ಗಾಡಿ 20,000 ಆತರ ಹೊಡಿದೆ. R15 ಎಷ್ಟು ಹೊಡಿದೆ ಅಂದ್ರೆ? R15 15,000 ಚೇಂಜ್, 15,000 ಕಿಲೋಮೀಟರ್ 15,000 ಹೊಡಿದೆ. ನೋಡಿ ಸ್ನೇಹಿತರೆ, ಅದು MS ಕಾರ್ಲಿಂಗ್ಸ್ ಶೋರೂಮ್ ಆದರೆ ಇಲ್ಲಿ ಸರ್ವಿಸ್ ಮಾಡ್ತಾರೆ, ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ರೀಫೋಪ್ ಆಗಿ ಅಲ್ಲಿಗೆ ಬರುತ್ತೆ ಗಾಡಿ. ಹೇಳಿ ಸರ್, ಇಲ್ಲಿ ಯಾವ್ಯಾವ ಕಲೆಕ್ಷನ್ಸ್ ಇದೆ? ಇದು 220 ಪಲ್ಸರ್ 220 ಫುಲ್ ಡಿಮ್ಯಾಂಡ್ ಇದೆ ಸರ್ ಗಾಡಿ. ಗಾಡಿನೇ ಸಿಗ್ತಾ ಇಲ್ಲ, ಡೈಲಿ ಕಸ್ಟಮರ್ ಎನ್ಕ್ವೈರಿಗಳು ಇರುತ್ತೆ. 2016 ಮಾಡಲ್ ಗಾಡಿ ಇದು, 65,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಎಷ್ಟು ಹೊಡಿದೆ, ಎಷ್ಟು ಓನರ್ ಇದು ಗಾಡಿ? ಸಿಂಗಲ್ ಓನರ್ ಗಾಡಿ, 20,000 ಚೇಂಜ್ ಹೊಡಿದೆ ಗಾಡಿ. ಎಷ್ಟು ಹೇಳ್ತಾ ಇದ್ದೀರಾ? 65,000 ಹೇಳ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ನೆಕ್ಸ್ಟ್ ವೀಕಲ್ ಒಂದು ಅವೆಂಜರ್ ಇದೆ. ಅವೆಂಜರ್ ಲೋ ಮಾಡಲ್ ಅವೆಂಜರ್, 2012 ಮಾಡಲದು. 12 ಮಾಡಲ್ ಗಾಡಿ ನಿಮಗೆ ಒಂದು 35,000 ಹೇಳ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಆಗುತ್ತೆ. 35,000 ಅವೆಂಜರ್ ಕೊಡ್ತಾ ಇದ್ದೀರಾ? ಅವೆಂಜರ್ ಆಗುತ್ತೆ. ಎಷ್ಟು ಸಿಸಿ ಇದು ಗಾಡಿ? 220cc. ನೆಕ್ಸ್ಟ್ ವೀಕಲ್ ಸರ್? ನೆಕ್ಸ್ಟ್ ವೀಕಲ್ 2018 ಮಾಡಲು, ಥಂಡರ್ಬರ್ಡ್ 350X. ಈ ಗಾಡಿ ಬಂದು ನಿಮಗೆ 140,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, 130 ವರೆಗೂ ಫೈನಲ್ ಆಗುತ್ತೆ. 130 ವರೆಗೂ ಆಗುತ್ತೆ. ಈ ಗಾಡಿ ಪಕ್ಕಾ ಕಾಂಪಿಟೇಟಿವ್ ಪ್ರೈಸ್. ಕಾಂಪಿಟೇಟಿವ್ ಪ್ರೈಸ್ ಪಕ್ಕಾ. ನಾಲ್ಕು ಕಡೆ ವಿಚಾರಿಸ್ಕೊಂಬರ್ಬೋದು? ನಾಲ್ಕು ಕಡೆ ವಿಚಾರಿಸ್ಬೋದು ಆರಾಮಾಗಿ. 130 ಯಾರು ಕೊಡ್ತಾ ಇಲ್ಲ, 130 ರೀಸೇಲ್ಗಳು ರೀಸೇಲರ್ಗಳು ತಗೊಂಡ್ಬಿಡ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಜನಗಳಿಗೆ ಕಮ್ಮಿ ಕೊಟ್ಟಷ್ಟು ಡಿಮ್ಯಾಂಡ್ ಜಾಸ್ತಿ ಸರ್. ಹೌದು ಹೌದು, ರೀಸನೇಬಲ್ ಇದ್ರೆ ಕಮ್ಮಿ ಅಂತ ನಮಗೂ ಸಿಕ್ಕಲ್ಲ, ರೀಸನೇಬಲ್ ಕೊಟ್ರೆ ಕಸ್ಟಮರ್ಗಳು ಜಾಸ್ತಿ ಬರ್ತಾರೆ, ಮತ್ತೆ ನಿಮ್ಗೆ ವ್ಯೂವರ್ಸ್ ಮಾಡ್ಕೊಂಡು ಬರ್ತಾರಲ್ಲ MVP ಕನ್ನಡ ಅಂತ, ಅದರಿಂದ ನಾನು ರೀಸನೇಬಲ್ ಹೇಳ್ತಾ ಇರೋದು ಫಸ್ಟ್ ಬೆಲೆ. ಡ್ಯೂ ಟು ಏನಕ್ಕಂದ್ರೆ ನಾರ್ಮಲ್ ಎಲ್ಲ ಕಡೆ ಜಾಗದಲ್ಲಿ ಬಜಾರಲ್ಲಿ ಗಾಡಿಗಳು ಸಿಕ್ಕಿದೆ, ಆದರೆ ನಿಮ್ಮ MVP ಕನ್ನಡ ಚಾನಲ್ಲು ಅನ್ನೋದು ಮಾಡಿದ ಮೇಲೆ ಅವ್ರಿಗೆ ರೀಸನೇಬಲ್ ಕೊಟ್ರೇ ಅದು ಅದು ಉಪಯೋಗ. ಸೂಪರ್ ಸರ್. ನೆಕ್ಸ್ಟ್ ವೀಕಲ್ಲಿ ಅಲ್ಲಲ್ದಲ್ಲೇ ಇಲ್ಲೂ ಕೂಡ ಒಂದು ಜುಪಿಟರ್ ಇದೆಯಲ್ಲ ಸರ್? ಆಕ್ಸೆಸ್
ಆಕ್ಸೆಸ್ ಅಲ್ವಾ ಸಾರಿ ಸುಜುಕಿ ಆಕ್ಸೆಸ್ 17 ಮಾಡೆಲ್ ಆಕ್ಸೆಸ್ 2017 ಮಾಡೆಲ್ ಆಕ್ಸೆಸ್ ನಿಮಗೆ 47000 ರೂಪೀಸ್ ಎಕ್ಸ್‌ಪೆಕ್ಟ್ ಮಾಡ್ತಾ ಇದೀವಿ 45000 ರೂಪೀಸ್ ಗೆ ಆಗುತ್ತೆ ಗಾಡಿ ನೋಡಿ ಸ್ನೇಹಿತರೆ ನನ್ನ ಕಣ್ಣ ಎದುರಿಗೆ ಈಗ ಬಂತು ಇದು ರಾಯಲ್ ಎನ್ಫೀಲ್ಡ್ 350 ಸಿಸಿ ಇನ್ನು ರೀಪಾಪ್ ಏನು ಆಗಿಲ್ಲ ಇದು ಯಾವ ಮಾಡೆಲ್ ಸರ್ ಇದು 2017 ಮಾಡೆಲ್ 2017 ನೇ ಮಾಡೆಲ್ ಸಿಂಗಲ್ ಓನರ್ ಗಾಡಿ ತುಂಬಾ ನೀಟ್ ಕಂಡೀಷನ್ ಇದೆ ಬೇರೆ ವಾಶ್ ಪಾಲಿಶ್ ಜನರಲ್ ಚೆಕಪ್ ಮಾಡಿ ನಿಲ್ಲಿಸಬೇಕು ಅಷ್ಟೇ ನಿಮಗೆ ಮಾರ್ಕೆಟ್ ಎಲ್ಲ 1,50,000 1,60,000 ಆ ತರ ಹೇಳ್ತಾ ಇದ್ದಾರೆ ನಿಮಗೆ 1,30,000 ರೂಪೀಸ್ ವರೆಗೂ ಫೈನಲ್ ಮಾಡಿ ಕೊಡ್ತೀನಿ 1,30,000 ಕ್ಕೆ ರಾಯಲ್ ಎನ್ಫೀಲ್ಡ್ 350 ಕ್ಲಾಸಿಕ್ ಕೊಡ್ತಾ ಇದ್ದೀರಾ 17 ಮಾಡೆಲ್ 17 ಮಾಡೆಲ್ ಅದಲ್ದಲೇ ಅದರ ಪಕ್ಕ ಇನ್ನು ಆವರೇಜ್ ಮಿಡ್ಲ್ ಗಾಡಿ ಅಂದ್ರೆ ಈಗ ನೀವು 150 ಸಿಸಿ 160 ಸಿಸಿ ಅಂತ ಹೇಳ್ತಾ ಇರ್ತೀರೋ ಆ ತರ ಗಾಡಿಗಳು ಕೂಡ ಇವರು ಮೇಂಟೇನ್ ಮಾಡಿದ್ದಾರೆ ಸರ್ ಇದರ ಡೀಟೇಲ್ಸ್ ತಿಳಿಸಿ ಸರ್ ಇದು ಏನಂದ್ರೆ ಇದು ಹೈ ಎಂಡ್ ಮಾಡೆಲ್ ಇಂದ ಕಸ್ಟಮರ್ ಅದರ ಬಜೆಟ್ ಇರಲ್ಲ ಸ್ವಲ್ಪ ಕಮ್ಮಿ ಮಾಡ್ಲಿಕ್ಕೆ ಬರ್ತಾರಲ್ಲ ಅವರಿಗೆ ಎಲ್ಲ FZ 150 ಇದೆ ಆಮೇಲೆ ಎರಡು ಗಾಡಿ ಇದೆ FZ 150 2018 ಮಾಡೆಲ್ ಎರಡೂ ಸ್ವಲ್ಪ ರೀಸನಬಲ್ ಪ್ರೈಸ್ ಗೆ 70-75 ರೇಂಜ್ ನಲ್ಲಿ ಬರ್ತಾರಲ್ಲ ಅವರಿಗೆ ಎಲ್ಲ FZ ಗಳು ಇದೆ ಗಾಡಿಗಳು ಎಲ್ಲ ಚೆನ್ನಾಗಿ ಸೆಟಪ್ ಆಗುತ್ತೆ ಅವ್ರ ಗಾಡಿ ಸಿಂಗಲ್ ಓನರ್ ಗಾಡಿಗಳು ನಾವು ಸರ್ವಿಸ್ ಮಾಡಿ ತುಂಬಾ ಕಮ್ಮಿ ಇದು ಅಂತ ತಿಳ್ಕೊಂಡ್ಬೇಡಿ ಸರ್ವಿಸ್ ಕೆಲಸ ಇರೋದಲ್ಲ ಸರ್ವಿಸ್ ಕೆಲಸ ಎಲ್ಲ ಲೋ ಮಾಡೆಲ್ ಗಾಡಿ ಇದ್ರು ಸರ್ವಿಸ್ ಎಲ್ಲ ಮಾಡಿ ಕೊಡೋದು ನಾವು ಓಕೆ ಹೇಳಿ ಸರ್ ಡೀಟೇಲ್ಸ್ ಹೇಳಿ ಸರ್ 2018 ಮಾಡೆಲ್ 18 ಮಾಡೆಲ್ 75,000 ರೂಪೀಸ್ ಗೆ ಆಗುತ್ತೆ ಸರ್ 75,000 ಕ್ಕೆ ಆಗುತ್ತೆ 2018 FZ ಅಲ್ವಾ ಹೌದು FZ ಓಕೆ ನೆಕ್ಸ್ಟ್ ವೀಕ್ ಅಲ್ ಸರ್ ಸೇಮ್ ಮಾಡೆಲ್ 2018 ಅದು ಸರ್ವಿಸ್ ಮಾಡಬೇಕು ಸರ್ವಿಸ್ ಗಿರಿಸ್ ಎಲ್ಲ ಮಾಡಿ 70,000 ರೂಪೀಸ್ ವರೆಗೂ ಆಗಬಹುದು ಓಕೆ 70,000 ಕ್ಕೆ ಮಾಡ್ಕೊಡ್ತೀರಾ 70,000 ಕ್ಕೆ ಮಾಡ್ಕೊಂಡೆ 2018 ಮಾಡೆಲ್ ಹಾಗೆ ಒಂದು ಅಪಾಚಿ ಇದೆ ಸರ್ ಅಪಾಚಿ 2013 ಮಾಡೆಲ್ ಇದು 2013 ಮಾಡೆಲ್ ನಿಮಗೆ ಒಂದು 45,000 ವರೆಗೂ ಆಗುತ್ತೆ ಗಾಡಿ ಚೆನ್ನಾಗಿದೆ 160 ಸಿಸಿ ಓಕೆ ಹಾಗೆ ಪಲ್ಸರ್ 135 ಇದೆ ಪಲ್ಸರ್ 135 ಈ ಗಾಡಿ ಎಲ್ಲ ನಿಮಗೆ 130-135,000 ರೂಪೀಸ್ ವರೆಗೂ ಬರುತ್ತೆ ಸರ್ ಎಷ್ಟು ಫೈನಲ್ ಪ್ರೈಸ್ ಏನು ಹೇಳ್ತೀರಾ ಫೈನಲ್ ಒಂದು 30,000 ರೂಪೀಸ್ ಗೆ ಆಗುತ್ತೆ 30,000 ಕ್ಕೆಲ್ಲ ಕೊಟ್ಬಿಡ್ತೀರಾ ಹೌದು ಓಕೆ ಹಾಗೆ ಹೋಂಡಾ ಶೈನ್ ಇದೆ ಸರ್ ಹೋಂಡಾ ಶೈನ್ ಇದೆ 2015 ಮಾಡೆಲ್ 2015 ಮಾಡೆಲ್ 50,000 ರೂಪಾಯಿ ಎಕ್ಸ್‌ಪೆಕ್ಟ್ ಮಾಡ್ತಾ ಇದೀವಿ ಸಣ್ಣ ಪುಟ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ ಅದರಿಂದ ಕೂಡ ಗಾಡಿಗಳು ಬಹಳ ಇದಾವೆ ಹೌದು ಗ್ಲಾಮರ್ ಇದೆ ಆಮೇಲೆ ಸೂಪರ್ ಸ್ಪ್ಲೆಂಡರ್ ಇದೆ ಆಮೇಲೆ ಪಲ್ಸರ್ 135 ಇದೆ ಆ ತರ ತುಂಬಾ ಚಿಕ್ಕ ಮಾಡೆಲ್ ಗಾಡಿನೂ ಡಿಸ್ಕವರ್ ಗಳು ಎಲ್ಲ ಇರುತ್ತೆ ಹಾಗೇನೆ ಇಲ್ಲಿ ಇನ್ನು ಇವು ಕೂಡ ಇನ್ನು ರೀಫಪ್ ಆಗಿಲ್ಲ ಅಷ್ಟೆಲ್ಲ ಗಾಡಿಗಳು ಇದಾವೆ ಮೊಪೆಡ್ಸ್ ಇದೆ ಇನ್ನು ಬರ್ತಾನೆ ಇರುತ್ತೆ ಒಂದು ಗಾಡಿ ಹೋದ್ರೆ 10 ಗಾಡಿ ಇಳಿಸ್ತಾರೆ ಇವರು ಶೋರೂಮ್ ಅಲ್ಲಿ ಸರ್ ಇವುಗಳ ಡೀಟೇಲ್ಸ್ ಹೇಳ್ಬಿಡಿ ಸರ್ ಮೊಪೆಡ್ಸ್ 2018 ಮಾಡೆಲ್ ಆಕ್ಟಿವ 2019 ಮಾಡೆಲ್ ಆಕ್ಟಿವ ಒಂದು 65,000 ಆಗುತ್ತೆ ಸರ್ 2019 ಚೇಂಜ್ ಓಡಿದೆ ಸಿಂಗಲ್ ಓನರ್ ಗಾಡಿ ಓಕೆ ನೆಕ್ಸ್ಟ್ ವೀಕ್ ಅಲ್ಲಿ ಜುಪಿಟರ್ ಇದೆ ಜುಪಿಟರ್ 19 ಮಾಡೆಲ್ ಅದೂ 19 ಮಾಡೆಲ್ ಜುಪಿಟರ್ ನಿಮಗೆ 60,000 ವರೆಗೂ ಫೈನಲ್ ಆಗುತ್ತೆ 60,000 ರೂಪಾಯಿ ಫೈನಲ್ ಆಗುತ್ತೆ 2014 ಮಾಡೆಲ್ ಗಾಡಿ ಇದು ಒಂದು 30-30+ ಸಿಕ್ಕಿದೆ ಸರ್ ಓಕೆ ನೆಕ್ಸ್ಟ್ ಅದೇ ರೀತಿ ಆಕ್ಟಿವ್ ಇದೆ ಅದು 2019 ಮಾಡೆಲ್ ಗಾಡಿ 2019 ಮಾಡೆಲ್ ಗಾಡಿ 65,000 ರೂಪೀಸ್ ಎಕ್ಸ್ಪೆಕ್ಟ್ ಮಾಡ್ತಾನೆ 60,000 ರೂಪಾಯಿ ಮೇಲೆ ಆಗುತ್ತೆ ಓಕೆ ನೆಕ್ಸ್ಟ್ ವೀಕ್ ಅಲ್ಲಿ ಸರ್ ಇದು ಅಪ್ರಿಲ 2019 ಮಾಡೆಲ್ ಇನ್ನು ಸರ್ವಿಸ್ ಆಗಿಲ್ಲ ಸರ್ವಿಸ್ ಮಾಡಿ ನಾಳೆ ನಿಮಗೆ ಈ ಗಾಡಿ ಡಿಸ್ಪ್ಲೇ ಆಗಿರುತ್ತೆ ನಿಮಗೆ ಒಂದು 65 ಫೈನಲ್ ಕೊಡ್ತೀವಿ ಸರ್ ಓಕೆ 65 ಫೈನಲ್ ಏನ್ ಸರ್ ನೀವ್ ಇರೋದಕ್ಕೂ ನೋಡಿದ್ರೆ ಜಸ್ಟ್ ನಂಬರ್ ಅಂತಾರಲ್ಲ ಏಜ್ ಅನ್ನೋದು ಅದಕ್ಕೆ ಪಕ್ಕ ಎಕ್ಸಾಂಪಲ್ ನೀವೇ ಅನ್ಸುತ್ತೆ ಈ ಗಾಡಿಗೂ ನಿಮಗೂ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ ಕಾಮೆಂಟ್ ಹಾಕಿ ಸ್ನೇಹಿತರೆ ಯಾವ ತರ ಅನಿಸ್ತಾ ಇದೆ ನಿಮ್ಗೆ ಇದಕ್ಕೆ ಹೇಳಿ ಸರ್ ಏನ್ ಸರ್ ಸರ್ ಏನಕ್ಕೆಂದ್ರೆ ನನ್ನ ಬಿಸ್ನೆಸ್ ಇದು 50 ವರ್ಷ 60 ವರ್ಷ 65 ವರ್ಷ ಏಜ್ ಇಲ್ಲ ಮನುಷ್ಯ ಇದೇನಲ್ಲ ನಾನು ಮುದುಕ ಆಗುತ್ತೀನಿ ಅಂತ ಹೇಳ್ತಾನಲ್ಲ ಅವಾಗ ಮುದುಕ ಆಗೋದು ಅಲ್ಲಿವರೆಗೂ ಮುದುಕ ಆಗಲ್ಲ ಪಕ್ಕ ಪಕ್ಕ ತಿಳ್ಕೊಬೇಕು ಅವನೇ ತಿಳ್ಕೊಂಡ್ಬೇಕು ನಾನು ಮುದ್ದ ಆಗಿದ್ದೆ ಅಲ್ಲಿವರೆಗೂ ಅವ್ನು ಮುದ್ದ ಆಗಲ್ಲ ಏನಂದ್ರೆ 1000 ಸಿಸಿ ಗಾಡಿನೂ ಈಗಲೂ ಓಡಿಸ್ತೀನಿ ಅದರಲ್ಲಿ ಏನಿಲ್ಲ ಗಾಡಿಗಳು ಏನು ಗೊತ್ತಾ ಸರ್ ಗಾಡಿ ಓಡಿಸಕ್ ಧೈರ್ಯ ಬೇಕು ಏಜ್ ಏನು ಬೇಕಾಗಿಲ್ಲ ನೀವು ಗಾಡಿ ಹೇಳ್ಬಿಡಿ ಕುತ್ಕೊಂಡು ಹೇಳ್ಬಿಡಿ ಡೀಟೇಲ್ಸ್ 2018 ಮಾಡೆಲ್ ಗಾಡಿ ಇದು 2018 ಮಾಡೆಲ್ ಗಾಡಿ 7,327 ಹೊಡಿದೆ ಬೇರೆ 7,327 ಕಿಲೋಮೀಟರ್ ಮಾತ್ರ ಹೊಡಿದೆ ಗಾಡಿ ನೋಡ್ಬಿಡೋಣ ಸರ್ 400 ಸಿಸಿ ಗಾಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟ್ ಆಗಿ ಬನ್ನಿ ಸೌಂಡ್ ಒಂಥರ ಏನೊಂಥರ ಅಟ್ರಾಕ್ಟ್ ಆಗಿದೆ ಗಾಡಿ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ಡಾಮಿನರ್ 400 ಸಿಸಿ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಮೊದಲು ಒಂದೇ ಒಂದು ಗಾಡಿ ಕುತ್ಕೊಂಡು ರೇಟ್ ಹೇಳ್ತಾ ಇದ್ರೆ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ 140 ಕೊಡ್ತೀನಿ ಸರ್ ಫೈನಲ್ 1,40,000 ಹೌದು 40-50 ಹೇಳ್ಬೇಕಾಗಿತ್ತು ನೀವು ಒಂದೇ ಒದ್ದಾಳಿ ಅಂದ್ರೆ ಹೌದು 140 ಕೊಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬರೀ ಅಷ್ಟಕ್ಕೆ ಗಾಡಿಗಳು ಮುಗ್ದಿಲ್ಲ ಇಲ್ಲೂ ಕೂಡ ಸ್ವಲ್ಪ ಹೈ ಎಂಡ್ ಗಾಡಿಗಳು ಕೂಡ ಇದ್ದಾವೆ
ಬೆನಾಲಿ, ಇಂಟರ್ಸೆಪ್ಟರು, ಕೆ ಟಿ ಎಮ್ 390 ಸಿಸು, ಸಿ ಸಿ R15 ಡಾಮಿನರ್ ಎಲ್ಲ ಇದಾವೆ. ಅದ್ರಲ್ಲಿ ಮೊದಲನೇ ಗಾಡಿ ಇಲ್ಲಿ ಬೆನಾಲಿ ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? ಬೆನಾಲಿ 2020 ಮಾಡಲು, ಸಿಂಗಲ್ ಓನರ್ ಗಾಡಿ. ತುಂಬಾ ನೀಟ್ ಆಗಿ ಇಕ್ಕಿದ್ದೀರ ಗಾಡಿ, 15,000 ಚೇಂಜ್ ಅಷ್ಟೇ ಓಡಿರೋದು ಗಾಡಿ. ನೀಟ್ ಆಗಿ ಇಟ್ಟಿದ್ರೆ ನೀವು ಹೇಳೋದೇ ಬೇಕಾಗಿಲ್ಲ. ಇಲ್ಲಿ ಟೈರ್ ನೋಡಿದ್ರೆ ಹೇಳ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹಂಗಂದ್ರೆ ಹೊಸ ಗಾಡಿ. ಇನ್ನು ಯಾವ ಮಾಡಲ್ ಅಂದ್ರಿ ಸರ್? 2020 ಮಾಡಲು. ಅಯ್ಯೋ, ಎರಡು ವರ್ಷಕ್ಕೆ ಇನ್ನೇನು ಹಾಳು ಮಾಡ್ತಾರೆ ಸರ್ ಈ ಗಾಡಿನ? ತುಂಬಾ ನೀಟ್ ಇದ್ದಾರೆ. ಎಷ್ಟು ಓಡಿದೆ ಸರ್ ಗಾಡಿ? 15,000 ಚೇಂಜ್ ಓಡಿದೆ, 15,000 ಚಿಲ್ಲರೆ ಓಡಿದೆ. ಏನ್ ಪ್ರೈಸ್ ಹೇಳ್ತಾ ಇದ್ರಾ? 1,70,000 ರುಪೀಸ್. 1,70,000. ಹೌದು ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್? 2018 ಮಾಡಲು, ಆರ್ ಸಿ, ಸಾರಿ 350 ಥಂಡರ್ ಬರ್ಡ್. ಬೇರೆ ಓಡಿರೋದು 18,000 ಚೇಂಜ್ ಓಡಿದೆ, 18,000 ಚಿಲ್ಲರೆ ಓಡಿದೆ. ಈ ಗಾಡಿ ಬಂದು 1,40,000 ರುಪೀಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸಣ್ಣ ಪುಟ ಹೆಚ್ಚು ಕಮ್ಮಿ ಆಗುತ್ತೆ. ಟೈರ್ಸು ನಿಮಗೆ ಬಾಡಿಲಿ ಏನು ಏನು ಮಾತಾಡಂಗಿಲ್ಲ. ಸ್ಕ್ರಾಚ್ಲೆಸ್ ವೆಹಿಕಲ್, ಜಸ್ಟ್ ಲೈಕ್ ನ್ಯೂ ವೆಹಿಕಲ್. ನೀವು ಬನ್ನಿ, ಬಂದು ಗಾಡಿ ನೋಡಿ. ಗಾಡಿ ನೋಡಿಬಿಟ್ಟು ನೀವು ಆಫರ್ ಮಾಡಿ, ನೀವು ಎಮ್ ವಿ ಪಿ ಕನ್ನಡ ಚಾನಲ್ನಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದರೆ ನಿಮ್ಮನ್ನು ಈ ಗಾಡಿಗಳು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿಗೂ ಕೊಡ್ತೀವಿ. ಮತ್ತು 500 ರುಪೀಸ್ ಪೆಟ್ರೋಲ್ ಹಾಕ್ತೀವಿ. ಏನಕ್ಕಂದರೆ ಹೈ ಎಂಡ್ ಗಾಡಿಯಲ್ಲಿ ದೂರ ದೂರದಿಂದ ಬಂದಿರ್ತಾರೆ, ಅದಕ್ಕಾಗಿ ನಮ್ಮ ಕಡೆಯಿಂದ ಸಪೋರ್ಟ್. ಏನು ದೊಡ್ಡ ಇದಿಲ್ಲ, ಅದು 500 ರುಪೀಸ್ ಸಪೋರ್ಟ್ ನಮ್ಮ ಕಡೆಯಿಂದ ಒಂದು ಕಸ್ಟಮರ್ಗೆ ಸಪೋರ್ಟ್ ಅದು. ಓಕೆ, ಹಾಗೇನೆ ಡಾಮಿನರ್ ಇದೆ ಸರ್? ಡಾಮಿನರ್ 400, 2018 ಮಾಡಲಿದೆ, 2019 ಮಾಡಲಿದೆ. 2018 ಮಾಡಲ್ ಗಾಡಿ 1.5 ಲಕ್ಷ ಹೇಳ್ತಾ ಇದ್ದೀನಿ. 2019 1,75,000 ರುಪೀಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಗ್ರೀನ್ ಕಲರ್? ಗ್ರೀನ್ ಕಲರ್. ಇದೆಷ್ಟು ಹೇಳ್ತಾ ಇದ್ರೆ ಗ್ರೀನ್ ಕಲರ್? 1,75,000 ಕಿಲೋಮೀಟರ್, 1,75,000 ರುಪೀಸ್ ಹೇಳ್ತಾ ಇದ್ದೀನಿ. 1,75,000. 22,000 ಕಿಲೋಮೀಟರ್ ಓಡಿದೆ, 22,000 ಕಿಲೋಮೀಟರ್ ಓಡಿದೆ. ಮತ್ತೆ ಇದು 2018 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಮ್ಯಾಟ್ ಬ್ಲಾಕ್. ಇದು 20,000 ಓಡಿದೆ, 20,300 ಕಿಲೋಮೀಟರ್ ಮಾತ್ರ ಓಡಿದೆ. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್? ಇಂಟರ್ಸೆಪ್ಟರ್ ಇದೆ ಒಂದು. ಇಂಟರ್ಸೆಪ್ಟರ್ 2019 ಮಾಡಲು, 2019 ಮಾಡಲು. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಈಗಲೂ ಶೋರೂಮ್ನಲ್ಲಿ ನಂಬರ್ ಪ್ಲೇಟ್ ತೆಗೆದ್ಬಿಟ್ಟು ನಿಲ್ಲಿಸ್ಬಿಟ್ರೆ ಹೊಸ ಗಾಡಿ ಅನ್ಬೇಕು. ಹಂಗಿದೆ, ಬೇರೆ ಹೇಳೋದಿಲ್ಲ, ಬಂದು ನೋಡಿ. ಹೊಸ ಗಾಡಿ ತರ ಇಲ್ಲ ಅಂದ್ರೆ ಗಾಡಿ ಫ್ರೀ ರಿಜಿಸ್ಟರ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಡ್ತೀನಿ. ಆ ಚಾಲೆಂಜ್, ಆ ಚಾಲೆಂಜ್. ಗಾಡಿ ಹೊಸ ಗಾಡಿ ತರ ಇಲ್ಲ ಅಂತ ಹೇಳಿದ್ರೆ ಕಸ್ಟಮರು ಅವ್ರಿಗೆ ಫ್ರೀ ನೇಮ್ ಟ್ರಾನ್ಸ್ಫರ್ ಮಾಡಿ ನಾನೇ ಕೊಟ್ಬಿಡ್ತೀನಿ. ಹಾಗೆ ಗಾಡಿ ಸುಮ್ಮನೆ ಹೇಳ್ಬಿಟ್ರೆ ಜನ ಒಪ್ಬೇಕಲ್ಲ. ನಾಲ್ಕು ಜನ ಒಪ್ಪಿದ್ರೆ ಜನ ಒಪ್ಬೇಕಲ್ಲ. ಹೇಳಿ ಸರ್, ಡೀಟೇಲ್ಸ್ ಹೇಳಿ ಸರ್. 2019 ಮಾಡಲ್ ಸಿಂಗಲ್ ಓನರ್ ಗಾಡಿ, ಹೊಸ ಗಾಡಿ ತರ ಮೇಂಟೈನ್ ಮಾಡಿದ್ರೆ ಈ ಗಾಡಿಗೆ ಹೇಳಂಗಿಲ್ಲ, ಎಲ್ಲ ABS ಬರೋದು. ಜಸ್ಟ್ ಲೈಕ್ ಇಂಪೋರ್ಟೆಡ್ ಬೈಕ್ ತರ ಈ ಗಾಡಿಗಳೆಲ್ಲ 650 ಸಿಸಿ ಗಾಡಿ ಓಡಿಸ್ತಾ ಇದ್ರೆ ಬೇರೆ ಕೆಲಸ ಕಾರ್ಯ ಬಿಟ್ಬಿಟ್ಟು ಬೇರೆ ಗಾಡಿನೇ ಓಡಿಸ್ಕೊಂಡು ಇರ್ಬೇಕು ಅಂತಾರೆ. ಬೇರೆ ಹೌದು, ಬೇರೆ 13,000 ಕಿಲೋಮೀಟರ್ ಮಾತ್ರ ಓಡಿದೆ ಗಾಡಿ. ಬೇಗ ಬೇಗ ಪ್ರೈಸ್ ಹೇಳ್ಬಿಡಿ ಸರ್ ನಮಗೆ. ಸರ್, 1,00,000, ಸಾರಿ 2,40,000 ರುಪೀಸ್ಗೆ ಫೈನಲ್ ಕೊಡ್ತೀನಿ ಸರ್. 1,00,000 ಅಂತ ತೊದಲಿಸಿದ್ರೆ ಅದೇ ರೇಟ್ ಹೇಳ್ಬಿಟ್ಟಿದ್ರೆ, ಅದೇ ರೇಟ್ ಬಿಟ್ಟಿದ್ರೆ ಸೈಕಲ್ ಜೊತೆ ಕೊಡ್ತಾರೆ. 2,40,000. 2,40,000 ರುಪೀಸ್ ಆಗುತ್ತೆ. 2,40,000 ಇಂಟರ್ಸೆಪ್ಟರ್ ಕೊಡ್ತಾ ಇದ್ರೆ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತಾರೆ, ಬನ್ನಿ. ಅದೇ ರೀತಿ ಇನ್ನೊಂದು ಡಾಮಿನರ್ ಇದೆ, ಇದೆಯಾವ ಮಾಡಲಿ ಸರ್? ಡಾಮಿನರ್ 250, 2020 ಮಾಡಲು, 2020 ಮಾಡಲು 250, 1,65,000 ರುಪೀಸ್ಗೆ ಗಾಡಿ ಆಗುತ್ತೆ. ಏನಕ್ಕಂದ್ರೆ 400 ಸಿ ಸಿ ಸ್ವಲ್ಪ ಜನಕ್ಕೆ ಹೆವಿ ಕಾಣುತ್ತೆ, ಮತ್ತೆ ಮೈಲೇಜ್ ಕಮ್ಮಿ ಬರುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕಾಗಿ 250 ಸಿ ಸಿ. 250 ಸಿ ಸಿ ನಿಮಗೆ ಮೈಲೇಜ್ ತುಂಬ ಮೈಲೇಜ್ ಬರುತ್ತೆ, ಮತ್ತೆ ಪ್ರೈಸು ಕಮ್ಮಿ ಇರುತ್ತೆ. ಏನಂದ್ರೆ ಪ್ರೈಸು? ಪ್ರೈಸು 1,65,000 ರುಪೀಸ್ ಎಕ್ಸ್ಪೆಕ್ಟ್ ಮಾಡ್ತಾನೆ, 160 ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಕೆ ಟಿ ಎಮ್ 390 ಇದೆ ಸರ್? ಕೆ ಟಿ ಎಮ್ 390 2020 ಮಾಡಲು, 20 ಮಾಡಲು, 2020 ಮಾಡಲು. ಕಸ್ಟಮರ್ ಬಂದು ಈ ಗಾಡಿ 2,75,000 ರುಪೀಸ್ ಹೇಳಿದ್ರು, ಆಮೇಲೆ ಮಾರ್ಕೆಟ್ ಅದಿಲ್ಲ ಅಂತ ನಾನು ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿ. ಏನಕ್ಕಂದ್ರೆ 4,40,000 ಇದೆ ಗಾಡಿ, 440 ಇರೋದ್ರಿಂದ ಕಸ್ಟಮರ್ ಜಾಸ್ತಿ ಬಿಟ್ಕೊಟ್ಟಿಲ್ಲ, ತುಂಬ ಇದು ಮಾಡಿದ್ರು. ಆದರೆ ಫೈನಲೈಸ್ ಮಾಡಿ ಅವರಿಗೆ 2,70,000 ರುಪೀಸ್ಗೆ ಫೈನಲ್ ಆಗುತ್ತೆ ಅಂದ್ಕೊಳ್ತೀನಿ. ಆದರೂ ಮುಂದೆ ದೂರದಿಂದ ಬಂದು ನೀವು ಏನಾದರೂ ಎಮ್ ವಿ ಪಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ ಬಂದರೆ ಅದನ್ನು ಮಾತಾಡಿ ಕಸ್ಟಮರ್ ಹತ್ರ ನೆಗೋಷಿಯೇಷನ್ ಮಾಡಿ ಮತ್ತೆ ಸಣ್ಣ ಪುಟ್ಟ ಕಮ್ಮಿ ಮಾಡಬಹುದು. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರದೇ ಇದ್ರೂ ನೀವು ಕಮ್ಮಿ ಮಾಡಿಕೊಡಿ, ಮಾಡುವ. ಆದರೆ ನಾವು ನೀವು ಪ್ರಯತ್ನ ಪಟ್ಟು ಎಲ್ಲ ವಿಡಿಯೋ ಹಾಕಿರೋದ್ರಿಂದ ಕಸ್ಟಮರ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ವಿಡಿಯೋ ತೋರಿಸಿದ್ರೆ ಅವ್ರಿಗೂ ಕಮ್ಮಿ ಮಾಡೋಕೆ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ. ಕಸ್ಟಮರ್ ಮಾತಾಡಿ, ಫಸ್ಟ್ ಪಾರ್ಟಿಗೆ ಮಾತಾಡಿ ಕಮ್ಮಿ ಮಾಡಿ ಕೊಡ್ತೀವಿ. ಥ್ಯಾಂಕ್ ಯು ಸರ್, ನಿಮ್ಮ ಸಪೋರ್ಟ್ ನಮಗೆ ಸಿಕ್ಕಿದೆ. ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ವೆಹಿಕಲ್ ಕೆ ಟಿ ಎಮ್ ಯಾವುದು ಸರ್ ಇದು? ಕೆ ಟಿ ಎಮ್ 200, ಆರ್ ಸಿ 200, 2019 ಮಾಡಲು. 2019 ಮಾಡಲು ನಿಮಗೆ ಒಂದು 175 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್. 1,75,000 ಎಕ್ಸ್ಪೆಕ್ಟೇಷನ್ ಇದೆ. ಸಿಂಗಲ್ ಓನರ್ ಗಾಡಿ, ಬೇರೆ 17,000 ಓಡಿದೆ. 12,000. ಹೌದು. ಓಕೆ, R15 ಇದೆ ಸರ್? R15 ಜಸ್ಟ್ ಲೈಕ್ ನ್ಯೂ ಬೈಕ್, 2022 ಮಾಡಲ್, 12 ABS ಬರುತ್ತೆ ಗಾಡಿ.
R15 ಫುಲ್ ಡಿಮ್ಯಾಂಡ್ ನಡೀತಾ ಇದೆ ಸರ್. ಯಾವ ವರ್ಷನ್ ಇದು? 2020 ಮಾಡೆಲ್ ವರ್ಷನ್ 3. ವರ್ಷನ್ 3 2022 ಮಾಡೆಲ್. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದೀರಾ? 2022 ಮಾಡಲು, ಯಾಕಂದ್ರೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹೇಳ್ತಾ ಇದೀನಿ. ಹಾ, ಗಾಡಿ ಬಂದು ನಿಮ್ಗೆ ಹೊಸ ಗಾಡಿ ತರ ಇದೆ, 1,90,000 ಹೇಳ್ತಾ ಇದೀನಿ. ಬನ್ನಿ ಬಂದು ಮುಂದೆ ಗಾಡಿ ನೋಡಿ. 90,000 ಹೇಳ್ತಾ ಇದ್ರಿ. ಯಾವ ಸರ್ K66 ನಂಬರ್ ಡಿಫ್ರೆಂಟ್? ಮೈಸೂರು ಹೌದು. ನಾನು ಆಲ್ ಓವರ್ ಕರ್ನಾಟಕ ಬಿಸ್ನೆಸ್ ಮಾಡ್ತೀನಿ ಸರ್. ಆಲ್ ಓವರ್ ಕರ್ನಾಟಕ ನೀವು ಎಂಪಿ ನೋಡ್ಕೊಂಡು ಬರ್ತಾರೆ. ಲೋನ್ ಆಗ್ತಾ ಇದೆ ಆಲ್ ಓವರ್ ಕರ್ನಾಟಕ. ನಾವು ಲೋನ್ ರಿಕ್ವೆಸ್ಟ್ ಮಾಡಿ 15 ದಿವಸದಿಂದ ಟ್ರೈ ಮಾಡಿ ಇವಾಗ ಮಾಡ್ತಾ ಇದಾರೆ. ಅಂದ್ರೆ ಆಲ್ ಓವರ್ ಕರ್ನಾಟಕ ಅಂದ್ರೆ ವಿಲೇಜ್ ಸೈಡ್ ಇಲ್ಲ, ತಾಲೂಕ್ ಲೆವೆಲ್ ಗೆ ಮಾತ್ರ ಲೋನ್ ಆಗ್ತಾ ಇದೆ. ನೆಕ್ಸ್ಟ್ ಅದೇ ರೀತಿ NS 200 ಇದೆ ಸರ್. ಮತ್ತೊಂದು NS 200 2020 ಮಾಡಲು, ಅದನ್ನು 2022 ಮಾಡಲು ವಿತ್ ABS ಬರುತ್ತೆ. ವಿತ್ ABS ಬರುತ್ತೆ. BS6 ಮಾಡಲು ಎ ಗಾಡಿ ಬಂದು 1,30,000 ರುಪೀಸ್ ಹೇಳ್ತಾ ಇದ್ದೀನಿ. ಸಣ್ಣ ಪುಟ್ಟ ಚುಕ್ಕಮೆ ಮಾಡಬಹುದು. 1,30,000 1,30,000 130